ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय इना नैदे फष्टु निरन्तनाय मनोरथं देविन सरस्वती हिमसं ततो जयमुदीरे नष्ट प्रायशो पतरेषु नित्यं भागवत सेवया भगवति रुत्तमश्लोके भक्तिर्भूतिनैष्टकी ओम अज्ञानतिमिरान्दस्य ज्ञानाञ्जनशलाकया चक्षुरुन्मीलितंस्मै श्रीगुरवे नमः नमो विष्णु पादय कृष्ण प्रेस्थाए भूतल श्रीमती भक्ति वेदांत स्वामी नामनी नमस्ते सारस्वती देवे गौरवाणी प्रचारिणी निर्विशेष शून्यवादी पाश्चात्य पाश्चातणी श्री कृष्ण चैतन्य प्रभु निनंद श्रीअद्वगदाधर शिवासादिगौरभक्तवृंद हरे कृष्ण हरे कृष्ण 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 हरे 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 राम हरे राम राम हरे कृष्ण ಸ್ಕಂದ ಐದು ಅಧ್ಯಾಯ ಹದಿನೆಂಟು ಶ್ಲೋಕ ಹದಿನೈದು ಚಿಕ್ಕಮುನಿಗಳು ಮುಂದುವರಿಸಿದರು ಸೊ ಪ್ರತಿಯೊಂದು ಜಂಬೂ ದ್ವೀಪದ ಬೇರೆ ಬೇರೆ ವರ್ಷಗಳಲ್ಲಿ ಇರುವಂತಹ ಭಗವಂತನ ಬೇರೆ ಬೇರೆ ಅವತಾರಗಳ ರೂಪಗಳ ಅವರ ಭಕ್ತರಿಂದ ಆ ಪ್ರಾರ್ಥನೆಗಳನ್ನ ಕೇಳ್ತಾ ಇದ್ವಿ ಹ್ಮ್ ಇವಾಗ ಕೇತುಮಾಲ ವರ್ಷ ಕೇತುಮಾಲ ವರ್ಷ ಎಂಬ ಭೂಭಾಗದಲ್ಲಿ ಭಗವಾನ್ ವಿಷ್ಣು ಕೇವಲ ತನ್ನ ಭಕ್ತರ ತೃಪ್ತಿಗಾಗಿ ಕಾಮದೇವನ ರೂಪದಲ್ಲಿ ನೆಲೆಸಿದ್ದಾನೆ ಅವನ ಜೊತೆಯಲ್ಲಿ ಲಕ್ಷ್ಮೀದೇವಿ ಪ್ರಜಾಪತಿ ಸಂವತ್ಸರ ಮತ್ತು ಅವನ ಎಲ್ಲ ಪುತ್ರ ಪುತ್ರಿಯರು ಇರುತ್ತಾರೆ ಸೊ ಲಕ್ಷ್ಮೀದೇವಿ ಆ ಇರ್ತಾಳಲ್ಲಿ ಆ ಸರ ಮತ್ತು ಅವನ ಎಲ್ಲಾ ಪುತ್ರ ಪುತ್ರಿಯರ ಇರುತ್ತಾರೆ ಓಕೆ ಪ್ರಜಾಪತಿಯ ಹೆಣ್ಣು ಮಕ್ಕಳು ರಾತ್ರಿಯನ್ನು ನಿಯಂತ್ರಿಸುವ ದೇವತೆಗಳೆಂದು ಪರಿಗಣಿಸಿ ಪರಿಗಣಿತರಾಗಿದ್ದಾರೆ ಪ್ರತಿಯೊಬ್ಬ ಮನುಷ್ಯ ಜೀವಿಯ ಪ್ರತಿಯೊಂದು ಹಗಲಿಗೆ ಒಬ್ಬ ರಾತ್ರಿಗೆ ಒಬ್ಬಳು ಎಂದು ಲೆಕ್ಕ ಮಾಡಿದರೆ ಪ್ರಜಾಪತಿಯ ಸಂತಾನದ ಒಟ್ಟು ಸಂಖ್ಯೆಯೇ ಮೂವತ್ತಾರು ಸಾವಿರ ಪ್ರತಿ ವರ್ಷದ ಕೊನೆಯಲ್ಲಿ ದೇವತಮ ಪರಮ ಪುರುಷನ ಜ್ವಾ ಜ್ವಲ್ಯ ಮಾನವಾದ ಚಕ್ರ ದರ್ಶನದಿಂದ ವಿಕ್ಷೋಭೆ ಗೊಂಡ ಪ್ರಜಾಪತಿಯ ಪುತ್ರಿಯರು ಗರ್ಭಸ್ರಾವವನ್ನು ಹೊಂದುತ್ತಾರೆ ಸೊ ಪ್ರತಿಯೊಂದು ದಿನಕ್ಕೆ ಹಗಲಿಗೆ ಒಬ್ಬ ಅಹ್ ದೇವ ರಾತ್ರಿಗೆ ಒಬ್ಳು ದೇವತೆ ಹ್ಮ್ ಸೊ ಈ ರೀತಿ ಪ್ರಜಾಪತಿ ಗಂಡು ಮಕ್ಕಳು ಹಗಲುಗಳನ್ನು ನಿಯಂತ್ರಿಸುವ ದೇವತೆಗಳು ಹೆಣ್ಣು ಮಕ್ಕಳು ರಾತ್ರಿಯನ್ನು ನಿಯಂತ್ರಿಸುವ ದೇವತೆಗಳು ಇವರೆಲ್ಲ ಕೇತುಮಾಲ ವರ್ಷದಲ್ಲಿ ಇದ್ದಾರೆ ಕೇತುಮಾಲ ವರ್ಷದಲ್ಲಿ ಕಾಮದೇವ ಪ್ರಭು ಪ್ರದ್ಯುಮ್ನ ಸುಲಲಿತವಾಗಿ ಸಂಚರಿಸುತ್ತಾನೆ ಅವನ ನಗು ಬಹು ನಯ ಮತ್ತು ಸುಂದರವಾದುದು ತನ್ನ ಹುಬ್ಬುಗಳನ್ನು ತುಸುವಾಗಿ ಮೇಲೇರಿಸಿ ತುಂಟತನದಿಂದ ಓರ ಒರೆ ನೋಟ ಓರೆ ನೋಟ ಬೀರುವಾಗ ಅವನ ಮುಖ ಸೌಂದರ್ ಮುಖ ಸೌಂದರ್ಯವು ಇನ್ನೂ ಹೆಚ್ಚಿ ಹೆಚ್ಚು ಅದ್ ಅದೃಷ್ಟ ದೇವತೆಯನ್ನು ಒಲಿಸುತ್ತಾನೆ ತನ್ನ ದಿವ್ಯವಾದ ಇಂದ್ರಿಯಗಳಿಂದ ಅವನು ಸುಖಿಸುವುದು ಹೀಗೆ ಹಗಿಲಿನಲ್ಲಿ ದಿನದ ಮುಖ್ಯ ದೇವತೆಗಳಾದ ಪ್ರಜಾಪತಿಯ ಪುತ್ರರೊಡನೆಯೂ ರಾತ್ರಿಯಲ್ಲಿ ರಾತ್ರಿಯ ದೇವತೆಗಳಾದ ಪ್ರಜಾಪತಿಯ ಪುತ್ರಿಯರೊಡನೆಯೂ ಲಕ್ಷ್ಮೀ ದೇವಿಯು ಭಗವಂತನನ್ನು ಪೂಜಿಸುತ್ತಾಳೆ ಸಂವತ್ಸರ ಎಂಬ ಅವ ಈ ಅವಧಿಯಲ್ಲಿ ಕಾಮದೇವ ಎಂಬ ಅತ್ಯಂತ ದಯಾಪೂರ್ಣ ರೂಪದಲ್ಲಿ ಹೀಗೆ ಭಗವಂತನನ್ನು ಪೂಜಿಸುವಾಗ ಭಕ್ತಿ ಸೇವೆಯಲ್ಲಿ ಪೂರ್ತಿ ಮಗ್ನಳಾಗಿ ಆ ಈ ಮಂತ್ರಗಳನ್ನು ಜಪಿಸುತ್ತಾಳೆ ಸೊ ಲಕ್ಷ್ಮೀ ದೇವಿ ಆ ಹ್ಮ ಮಾಡ್ತಾ ಇರುವಂತ ಪ್ರಾರ್ಥನೆ ಸರ್ವ ಮೂಲನೂ ಸರ್ವೇಂದ್ರಿಯ ನಿಯಾಮಕನೂ ಆದ ದೇವೋತ್ತಮ ಪರಮ ಪುರುಷ ಋಷಿಕೇಶನಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳು ದೈಹಿಕ ಮಾನಸಿಕ ಮತ್ತು ಬೌದ್ಧಿಕ ಕ್ರಿಯೆಗಳಿಗೆಲ್ಲ ಪರಮ ಪ್ರಭುವಾದ ಅವನೇ ಅವೆಲ್ಲದರ ಫಲಗಳ ಭೋಕ್ತೃ ಎಲ್ಲ ಕ್ರಿಯೆಗಳ ಕ್ರಿಯೆಗಳ ಫಲಗಳ ಭೋಕ್ತ್ರ ಅವನು ಭಗವಂತ ಸೊ ಅದರಿಂದ ನಮ್ಮ ಎಲ್ಲಾ ಕ್ರಿಯೆಗಳಿಂದ ನಾವು ಅವನನ್ನ ಸಂತೃಪ್ತಿ ಪಡಿಸ್ಬೇಕು ಯಾಕಂದ್ರೆ ಅವನು ಋಷಿಕೇಶ ಹ್ಮ್ ಋಷಿಕೇಶ ನಮ್ಮ ಋಷಿಕ ಋಷಿಕ ಅಂದ್ರೆ ಇಂದ್ರಿಯಗಳು ನಮ್ಮ ಇಂದ್ರಿಯಗಳ ಸ್ವಾಮಿ ಅವನು ಸೊ ಅದರಿಂದ ಆ ಇಂದ್ರಿಯಗಳಿಂದ ಆಗುವಂತ ಎಲ್ಲಾ ಕರ್ ಕೆಲಸಗಳಿಂದ ಭಗವಂತ ಸಂತೃಪ್ತನಾಗಬೇಕು ಪಂಚೇಂದ್ರಿಯ ವಸ್ತುಗಳು ಹಾಗೂ ಮನಸ್ಸು ಸೇರಿದಂತೆ ಹನ್ನೊಂದು ಇಂದ್ರಿಯಗಳು ಅವನ ಅಂ ಆಂಶಿಕ ಅಭಿವ್ಯಕ್ತಿಗಳೇ ಸರಿ ಜೀವನೋಪಾಯದ ಎಲ್ಲಾ ಅಗತ್ಯಗಳನ್ನು ಅವನು ಪೂರೈಸುತ್ತಾನೆ ಆ ಎಲ್ಲವೂ ಅವನ ಶಕ್ತಿ ಈ ಶಕ್ತಿಯು ಅವನಿಂದ ಬೇರೆ ಎಲ್ಲ ದೈಹಿಕ ಮತ್ತು ಮಾನಸಿಕ ಶಕ್ತಿಗೆ ಅವನೇ ಕಾರಣೀಭೂತ ಇದು ಅವನಿಂದ ಭಿನ್ನವಾದುದೇನಲ್ಲ ಎಲ್ಲ ಜೀವಿಗಳ ಅಗತ್ಯವನ್ನು ನೀಡುವ ಪತಿಯೇ ಅವನು ಅವನನ್ನು ಪೂಜಿಸುವುದೇ ವೇದದ ಉದ್ದೇಶ ಅಂತೆ ನಮ್ಮ ಗೌರವ ಪೂರ್ವ ನಮನಗಳನ್ನು ಅವನಿಗೆ ಸಲ್ಲಿಸೋಣ ಈ ಜನ್ಮದಲ್ಲಿಯೂ ಮುಂದಿನ ಜನ್ಮದಲ್ಲಿಯೂ ಅವನು ನಮಗೆ ಸದಾ ಅನುಕೂಲಕರನಾಗಿರಲಿ ಸೊ ನಮ್ಮ ಇಂದ್ರಿಯಗಳ ಒಡೆಯ ನಮಗೆ ಎಲ್ಲವನ್ನು ಒದಗಿಸೋ ಭಗವಂತ ಅವನು ಹ್ಮ್ ಸೊ ಇಲ್ಲಿ ಋಷಿಕೇಶ ಋಷಿಕೇಶ ಪ್ರದ್ಯುಮ್ನಿಗೆ ಆ ನಮಸ್ಕಾರಗಳನ್ನ ಲಕ್ಷ್ಮೀ ದೇವಿ ಅರ್ಪಿಸ್ತಾ ಇದ್ದಾಳೆ ಅದಕ್ಕೆ ಆ ಸಾಮಾನ್ಯವಾಗಿ ಎಷ್ಟೊಂದ್ ಜನ ಬರೀ ಲಕ್ಷ್ಮೀ ದೇವಿಯನ್ನ ಬೇರೆಯಾಗಿ ಪೂಜೆ ಮಾಡ್ತಾರೆ ಲಕ್ಷ್ಮಿಯನ್ನ ಬೇರೆಯಾಗಿ ಪೂಜೆ ಮಾಡಬಾರ್ದು ಯಾಕಂದ್ರೆ ಲಕ್ಷ್ಮೀ ದೇವಿ ಯಾವಾಗ್ಲೂ ವಿಷ್ಣುವಿನ ಪಾದದ ಸೇವೆಯಲ್ಲಿ ತೊಡಗಿರ್ತಾಳೆ ಹ್ಮ್ ಸೊ ಲಕ್ಷ್ಮಿ ಜೊತೆ ವಿಷ್ಣುವನ್ನ ಪೂಜೆ ಮಾಡದೆ ಇರೋ ಪದ್ಧತಿ ಲಕ್ಷ್ಮಿಯನ್ನ ಬೇರೆಯಾಗಿ ಪೂಜೆ ಮಾಡಬಾರ್ದು ಆ ಸೊ ಇದು ಮುಖ್ಯವಾದದ್ದು ಯಾಕಂದ್ರೆ ಅವಾಗ ಲಕ್ಷ್ಮಿಗೆ ಇನ್ನೂ ಹೆಚ್ಚು ತೃಪ್ತಿ ಆಗುತ್ತೆ ಆ ಭಗವಂತನ ಜೊತೆ ಅವಳು ಆರಾಧನೆ ಆದ್ರೆ ಹೇಗೆ ಪತ್ನಿಗೆ ತಾನೊಬ್ಳನ್ನೇ ಯಾವ್ದಾರು ಪ್ರೋಗ್ರಾಮ್ ಕಡದ ಕರೆದ್ರೆ ಇಷ್ಟ ಆಗಲ್ಲ ಪತಿ ಜೊತೆ ಹೋದಾಗ್ಲೇ ಸಂತೋಷ ಆ ರೀತಿ ಪ್ರಿಯ ಪ್ರಭುವೆ ನೀನು ನಿಶ್ಚಯವಾಗಿಯೂ ಸರ್ವೇಂದ್ರಿಯಗಳಿಗೆ ಪೂರ್ಣ ಸ್ವತಂತ್ರ ಸ್ವಾಮಿಯಾಗಿರುವೆ ಆದುದರಿಂದ ತಮ್ಮ ಇಂದ್ರಿಯ ತೃಪ್ತಿಯ ಉದ್ದೇಶಕ್ಕಾಗಿ ತಕ್ಕ ಪತಿಯನ್ನು ಹೊಂದಬೇಕೆಂಬ ಆಕಾಂಕ್ಷೆಯಿಂದ ಉಗ್ರ ವ್ರತಾಚರಣೆಯಲ್ಲಿ ನಿನ್ನನ್ನು ಪೂಜಿಸುತ್ತಿರುವ ಸ್ತ್ರೀಯರು ಖಂಡಿತವಾಗಿ ಭ್ರಾಂತರು ಹೇಳ್ತಾರೆ ಎಲ್ಲ ಇಂದ್ರಿಯ ತೃಪ್ತಿಯ ಉದ್ದೇಶಕ್ಕಾಗಿ ತಕ್ಕ ಪತಿಯನ್ನು ಹೊಂದಬೇಕೆಂಬ ಆಕಾಂಕ್ಷೆಯಿಂದ ವ್ರತಾಚರಣೆಯಲ್ಲಿ ಉಗ್ರ ವ್ರತಾಚರಣೆಯಲ್ಲಿ ನಿನ್ನನ್ನು ಪೂಜಿಸುತ್ತಿರುವ ಸ್ತ್ರೀಯರು ಖಂಡಿತವಾಗಿ ಭ್ರಾಂತರು ಅವರಿಗಾಗಲಿ ಅವರ ಸಂತಾನಕ್ಕಾಗಲಿ ಇಂತಹ ಪತಿಯು ರಕ್ಷಣೆಯನ್ನು ನಿಜವಾಗಿ ಕೊಡಲಾರ ಎಂದು ಅವರು ಅರಿತಿಲ್ಲ ಅಂದ್ರೆ ಯಾವ ಎಷ್ಟೇ ದೊಡ್ಡ ವ್ಯಕ್ತಿ ಇರ್ಲಿ ಭೌತಿಕವಾಗಿ ಆದ್ರೆ ಆ ವ್ಯಕ್ತಿ ಯಾರಿಗೂ ನಿಜವಾಗ್ಲು ಯಾವ ರಕ್ಷಣೆಯನ್ನು ಕೊಡಕಾಗೋದಿಲ್ಲ ಹಾಗೆ ಅಂತ ಪತಿಯು ಅವರ ಸಂಪತ್ತನ್ನು ಆಯುಷ್ಯವನ್ನು ಕಾಯಲಾರ ಏಕೆಂದರೆ ನಿನ್ನ ಅಧೀನದಲ್ಲಿರುವ ಕಾಲ ಪ್ರಕೃತಿ ಗುಣ ಮತ್ತು ಕಾಮ್ಯಕರ್ಮದ ಫಲಗಳನ್ನು ಅವನೇ ಅವಲಂಬಿಸಿದ್ದಾನೆ ಸೊ ಅದಕ್ಕೆ ನಾವು ನಾವು ಯಾರನ್ನಾದ್ರೂ ರಕ್ಷಿಸ್ತಾ ಇದ್ದೀವಿ ಅಥವಾ ನಮ್ಮ ಮನೆಯಲ್ಲಿ ನಾನು ಯಜಮಾನ ಒಂದು ಉನ್ನತ ಸ್ಥಾನ ಇದೆಲ್ಲ ಮುಟ್ಟಾಳ್ತಾನ ಯಾಕಂದ್ರೆ ಯಾವ್ದು ಕೂಡ ನಮ್ಮ ಕೈನಲ್ಲಿ ಇಲ್ಲ ಎಲ್ಲವೂ ಕೂಡ ಭಗವಂತನ ಕೈನಲ್ಲಿರೋದು ಆದ್ರಿಂದ ನಾವು ಸೇವಕರು ಇರೋರು ಬೇರೆಯವರು ಸೇವಕರು ಎಲ್ಲರೂ ಭಗವಂತನ ಮನೆಯಲ್ಲಿ ಸೇವೆಯನ್ನ ಮಾಡ್ಕೊಂಡಿದ್ದೀವಿ ಅಷ್ಟೇ ಈ ಒಂದು ಮನೋಭಾವದಲ್ಲಿ ನಾವು ಜೀವನ ನಡೆಸ್ಬೇಕು ಹ ಬಿಟ್ಟು ನನ್ಗೆ ಹಿಂಗ್ ಬೇಕು ನನ್ಗ ಹಂಗ್ ಬೇಕು ಇದ್ಯಾಕ್ ಇವತ್ತು ಉಪ್ಪು ಜಾಸ್ತಿ ಇವತ್ ಖಾರ ಜಾಸ್ತಿ ಅಡಿಗೆ ಚೆನ್ನಾಗಿಲ್ಲ ಇದು ಅದು ಎಷ್ಟ ಗಲಾಟಿ ಆ ನಾವು ಮುಖ್ಯ ಮುಖ್ಯ ವ್ಯಕ್ತಿಗಳಲ್ಲ ಮನೆಯಲ್ಲಿ ಭಗವಂತ ಮುಖ್ಯ ವ್ಯಕ್ತಿ ಅವನಿಗೋಸ್ಕರ ಮಾಡ್ಬೇಕು ಅವನ ತೃಪ್ತಿಗೋಸ್ಕರ ಎಲ್ಲವೂ ನಡಿಬೇಕು ಸ್ವಯಂ ನಿರ್ಭಯನೂ ಆಗಿ ಎಲ್ಲಾ ಭೀತ ಜನರಿಗೆ ಯಾರು ಪೂರ್ಣ ಆಶ್ರಯ ಕೊಡುತ್ತಾನೋ ಅವನೇ ಪತಿಯೂ ಪಾಲಕನೂ ಆಗಬಲ್ಲ ಸೊ ಭೌತಿಕ ಜಗತ್ತಿನಲ್ಲಿ ಯಾರು ಪತಿ ಆಗೋದಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ಬಾಹ್ಯವಾಗಿ ಪತಿ ಅರೆ ಪತಿಯು ಕೂಡ ಪರಮಪತಿ ಅಂದ್ರೆ ಭಗವಂತನ ಸೇವಕ ಅನ್ನೋ ಒಂದು ಮನೋಭಾವದಲ್ಲಿ ಅವನು ತನ್ನ ಕರ್ತವ್ಯವನ್ನು ನಿರ್ವಹಿಸಬಹುದು ಆದ್ರೆ ನಿಜವಾಗ್ಲೂ ಯಾರು ಪತಿ ಎಲ್ಲರ ಸರ್ವ ನಿರ್ಭಯ ನಿರ್ಭಯನೂ ಸ್ವಯಂ ನಿರ್ಭಯನೂ ಆಗಿ ಎಲ್ಲಾ ಭೀತ ಜನರಿಗೆ ಪೂರ್ಣ ಆಶ್ರಯ ಯಾರು ಕೊಡ್ತಾನೋ ಅವನು ನಿಜವಾದ ಪತಿ ಅಂದ್ರೆ ಭಗವಂತ ಎಲ್ಲರಿಗೂ ಪತಿ ಆ ಆದ್ರಿಂದ ಎಲ್ಲರೂ ಕೂಡ ಭಗವಂತನನ್ನ ಆರಾಧನೆ ಮಾಡ್ಬೇಕು ನೀನು ಏಕಮೇವ ಪತಿಯಲ್ಲದಿದ್ದರೆ ಆ ಎಲ್ಲ ಸರಿ ಪ್ರಭು ನೀನೊಬ್ಬನೇ ಪತಿ ಈ ಸ್ಥಾನದ ಹಕ್ಕು ಇನ್ಯಾರಿಗೂ ಇಲ್ಲ ನೀನು ಏಕಮೇವ ಪತಿ ಎಲ್ಲದಿದ್ದಲ್ಲದಿದ್ದರೆ ಇತರರಿಗೆ ನೀನು ಹೆದರುತ್ತಿದ್ದೆ ಆದುದರಿಂದಲೇ ಎಲ್ಲ ವೇದ ಸಾಹಿತ್ಯದಲ್ಲಿ ಪಾರಂಗತರಾದವರು ನೀನು ಸರ್ವ ಪಾಲಕ ಎಂದು ಒಪ್ಪಿಕೊಳ್ಳುತ್ತಾರೆ ನಿನ್ನ ಹೊರತು ಬೇರೊಬ್ಬರನ್ನು ಉತ್ತಮ ಪತಿ ಮತ್ತು ಪಾಲಕ ಎಂದು ಭಾವಿಸುವುದಿಲ್ಲ ಹಾಗನ್ಬಿಟ್ಟು ಇನ್ನೊಬ್ಬರಿಗೆ ನಮ್ ನಾವು ಮದ್ವೆ ಆಗಿದ್ದ ಪತಿಗೆ ಗೌರವ ಕೊಡಬಾರ್ದು ಅಂತಲ್ಲ ಪತಿಯನ್ನ ಭಗವಂತನ ಪ್ರತಿನಿಧಿಯಾಗಿ ಕಾಣ್ಬೇಕು ಅಂದ್ರೆ ಮನೆಯಲ್ಲಿ ಭಗವಂತನ ಆ ಎಲ್ಲ ಅಂದ್ರೆ ಎಲ್ಲರಿಗೂ ಮಾರ್ಗದರ್ಶನ ಕೊಡುವಂತ ಆಧ್ಯಾತ್ಮಿಕ ಗುರು ಆಗಿರ್ಬೇಕು ಅವರು ಅಂತ ಸ್ಥಾನದಲ್ಲಿ ಇರೋವಾಗ ಖಂಡಿತವಾಗ್ಲು ಅವರಿಗೆ ಸಲ್ಲೋ ಗೌರವ ಸಲ್ಲಬೇಕು ಹ್ಮ್ ಅವರು ಆ ಸ್ಥಾನದಲ್ಲಿ ಇಲ್ಲದೆ ಇದ್ರು ಕೂಡ ನಾವು ಭಕ್ತರಾಗಿರ್ಬೋದು ಮನೆಯಲ್ಲಿ ಹೆಂಗ್ ಹೆಂಗಸರು ಪತಿಯರು ಭಕ್ತರಾಗಿಲ್ದೇ ಇದ್ರು ಕೂಡ ಆ ಪತಿಯ ಸ್ಥಾನವೇ ಅಷ್ಟು ಶ್ರೇಷ್ಠವಾದದ್ದು ಅದರಿಂದ ಅವರಿಗೆ ಕೊಡುವಂತ ಗೌರವವನ್ನು ನಾವು ಕೊಡಲೇಬೇಕು ಆದರೆ ಮನಸ್ಸಿನಲ್ಲಿ ಸ್ಪಷ್ಟವಾಗಿರ್ಬೇಕು ನಿಜವಾದ ಆಶ್ರಯ ಭಗವಂತ ನಾನು ನನ್ನ ಗಂಡನ ಮೇಲೆ ಆಶ್ರಯಿಸಿಲ್ಲ ಭಗವಂತನ ಮೇಲೆ ಆಶ್ರಯಿಸಿದ್ದೀನಿ ಆ ಪ್ರಜ್ಞೆ ನಮ್ಮಲ್ಲಿ ಇರಬೇಕು ಎಲ್ಲರಲ್ಲೂ ಅಷ್ಟೇ ಸ್ತ್ರೀಯರಲ್ಲೂ ಅಷ್ಟೇ ಪುರುಷರಲ್ಲೂ ಅಷ್ಟೇ ಪುರುಷರು ತಾವು ಮಹಾ ವ್ಯಕ್ತಿಗಳು ಅಂತ ಅನ್ಕೋಬಾರ್ದು ಸ್ತ್ರೀಯರು ನಾನು ಇನ್ನೋ ಇನ್ನೊಂದು ನನ್ನ ಪತಿಯ ಮೇಲೆ ಅವಲಂಬಿತನಾಗಿದ್ದೀನಿ ಎರಡೂ ಇಲ್ಲ ಎಲ್ಲರೂ ಕೂಡ ಭಗವಂತನ ಮೇಲೆ ಅವಲಂಬಿತರಾಗಿರು ಪ್ರಿಯ ಪ್ರಭುವೆ ನಿರ್ಮಲವಾದ ಪ್ರೀತಿಯಿಂದ ನಿನ್ನ ಪಾದ ಪದ್ಮವನ್ನು ಪೂಜಿಸುವ ಹೆಣ್ಣೊಬ್ಬಳ ಎಲ್ಲಾ ಕಾಮನೆಗಳನ್ನು ನೀನು ಸಹಜವಾಗಿ ಪೂರೈಸುತ್ತಿ ಇದು ಮೊನ್ನೆ ಯಾರೋ ಭಕ್ತರು ಹೇಳ್ತಾ ಇದ್ರು ಹ್ಮ್ ಮದ್ವೆ ಆಗಕ್ಕಿಂತ ಮುಂಚೆ ಆ ಭಕ್ತರೊಂದಿಗೆ ಭಕ್ತರ ಜೊತೆ ಮದ್ವೆ ಆಗಲಿ ಅಂತ ಆ ಹೆಣ್ಮಗಳು ಅವಳು ಹ್ಮ್ ವರಹ ಸ್ವಾಮಿಗೆ ಏನು ಪೂಜೆಯನ್ನ ಮಾಡಿದ್ರಂತೆ ಆಮೇಲೆ ಅವರು ಭಕ್ತರಿಗೆ ಭಕ್ತರ ಜೊತೆನೆ ಮದ್ವೆ ಆಯ್ತು ಆ ಹುಡುಗಿಗೆ ಸೊ ಈ ರೀತಿ ಹ್ಮ್ ಭಗವಂತನ ಮುಂದೆ ನಾವು ನಿಂತ್ಕೊಂಡು ಈ ರೀತಿ ಪ್ರಾರ್ಥನೆ ಮಾಡಿದ್ರೆ ನನಗೆ ಆ ನಿನ್ನ ಭಕ್ತನಾಗಿರುವಂತಹ ಪತಿಯೊಂದಿಗೆ ನಾನು ನನ್ನ ಜೀವನವನ್ನ ನಡೆಸ್ಬೇಕು ಅಂತ ಅದನ್ನು ಕೂಡ ಭಗವಂತ ನೆರವೇರಿಸ್ತಾನೆ ಆದರೆ ಹೆಣ್ಣು ಯಾವುದೋ ಒಂದು ನಿರ್ದಿಷ್ಟ ಉದ್ದೇಶದಿಂದ ನಿನ್ನ ಪಾದ ಪೂಜಿಸಿದಾಗ ನೀನು ಅವಳ ಕಾಮನೆಗಳನ್ನು ಈಡೇರಿಸಿದರೂ ಕೊನೆಗೆ ಅವಳು ಭಗ್ನ ಹೃದಯಿಯಾಗಿ ವ್ಯಥೆ ಪಡುತ್ತಾಳೆ ಆದ್ರಿಂದ ಲೌಕಿಕವಾದ ಯಾವುದೋ ಲಾಭಕ್ಕಾಗಿ ನಿನ್ನ ಪಾದ ಪದ್ಮವನ್ನು ಪೂಜಿಸುವ ಅಗತ್ಯವಿಲ್ಲ ಅಂದ್ರೆ ನಮ್ ಬೇರೆ ಭಕ್ತಿಯಿಂದ ಭಿನ್ನವಾದ ಯಾವ್ದಾದ್ರು ಒಂದು ಕಾಮನೆ ಇಟ್ಕೊಂಡು ನಾವು ಭಗವಂತನ ಹತ್ರ ಹೋದ್ರೆ ಅವನು ಅದನ್ನು ಪೂರೈಸ್ತಾನೆ ಆದ್ರೆ ಇಲ್ಲಿ ಹೇಳ್ತಾ ಇದ್ರೆ ಕೊನೆಗೆ ನಾವು ಭಗ್ನ ಹೃದಯಗಳಾಗೋದು ಖಂಡಿತ ಯಾಕಂದ್ರೆ ಭೌತಿಕ ಜಗತ್ತಿನಲ್ಲಿ ಬೇರೆ ತೊಂದರೆಗಳು ಬರ್ತಾ ಅದೊಂದು ಆಸೆ ಈಡೇ ಇರ್ಬೋದು ಇವಾಗ ಆ ಶಾಸ್ತ್ರದಲ್ಲಿ ಅಂಗಿರ ಮುನಿಗಳು ಚಿತ್ರ ಚಿತ್ರಕೇತು ಚಿತ್ರಕೇತು ಅಂತ ರಾಜ ಇರ್ತಾನೆ ಅವನಿಗೆ ಎಲ್ಲಾ ಇದೆ ಅವನ ಹತ್ರ ಮಕ್ಕಳಿಲ್ಲ ಹ್ಮ್ ಸೊ ಬಹಳ ದುಃಖಿತನಾಗಿರ್ತಾನೆ ಅವಾಗ ಅವ್ರು ಬಂದಾಗ ಕೇಳ್ಕೊತಾನೆ ನನ್ಗೆ ದಯವಿಟ್ಟು ಹ್ಮ್ ಒಬ್ಬ ಮಗ ಮಗವನ್ನ ದಯಪಾಲಿಸಿ ಅಂತ ಅವಾಗ ಅವರು ಆ ಮಗನಾಗ್ತಾನೆ ಆದ್ರೆ ಅವನು ನಿಮ್ಮ ಶೋಕ ದುಃಖ ಮತ್ತೆ ಸುಖ ಎರಡಕ್ಕೂ ಕಾರಣನಾಗ್ತಾನೆ ಹ್ಮ್ ಯಾಕಂದ್ರೆ ಮಗು ಹುಟ್ಟುತ್ತೆ ಬಹಳ ಸಂತೋಷ ಆಗತ್ತೆ ಆದ್ರೆ ಬಹಳ ಕಡಿಮೆ ಸಮಯದಲ್ಲಿ ಅವನು ಆ ಅವನ ಆಯಸ್ಸು ಮುಗಿದು ಹೋಗುತ್ತೆ ಹ್ಮ್ ಸೊ ಈ ರೀತಿ ನಾವು ಯಾವುದೇ ಒಂದು ವಿಷಯವನ್ನ ತಗೋಬಹುದು ಅದರಿಂದ ಇನ್ನೊಂದ್ ತರಹದ ತೊಂದರೆ ಉಂಟಾಗ್ಬೋದು ಅದೇ ನಮಗೆ ಗೊತ್ತಿಲ್ಲ ಅದು ಆ ನಾ ಇದಕ್ಕೆ ಹೇಗೆ ಹೇಳ್ತೀನಿ ಅಂದ್ರೆ ಇವಾಗ ನಾವು ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋದಾಗ ಹೋಗ್ಬೇಕಂದ್ರೆ ನಾನು ಸಾಮಾನ್ಯವಾಗಿ ಗೂಗಲ್ ಮ್ಯಾಪ್ ನೋಡ್ತೀನಿ ಯಾಕಂದ್ರೆ ಎಲ್ಲಿ ಟ್ರಾಫಿಕ್ ಜಾಮ್ ಇದೆ ಅಂತ ಗೊತ್ತಾಗಲ್ಲ ನಾವೆಲ್ಲೋ ಗೊತ್ತೋ ಇಲ್ಲಿ ಚೆನ್ನಾಗಿದೆ ರೋಡು ಅಥವಾ ನಾನ್ ಹಿಂಗ್ ಹೋಗ್ಬೇಕು ಅಂತ ಲೆಫ್ಟ್ ತಗೋತೀವಿ ಅಲ್ಲಿ ಟ್ರಾಫಿಕ್ ಜಾಮ್ ಇರ್ಬೋದು ಆದ್ರೆ ಭಗವಂತನ ಒಬ್ಬನಿಗೆ ಗೊತ್ತಿರೋದು ಇಲ್ಲಿಂದ ಕೊನೆ ತನಕ ಕೊನೆ ಅಂದ್ರೇನು ಭಗವಂತನ ಧಾಮಕ್ಕೆ ನಾವು ಹಿಂದಿರ್ಗಿ ತಲ್ಪೋ ತನಕ ಯಾವ ರೂಟ್ ತಗೋಬೇಕು ಅಂತ ಭಗವಂತನ ಗೊತ್ತು ಹ್ಮ್ ಸೊ ನಾವು ಬುದ್ಧಿವಂತಿಕೆ ಅಂದ್ರೆ ಏನು ಭಗವಂತ ನಿನ್ನಿಷ್ಟಾಪ ಯಾವ ರೀತಿ ನಡ್ಸ್ಬೇಕು ನೀನ್ ನಡ್ಸು ಅಂತ ಬಿಟ್ಬಿಟ್ರೆ ಬುದ್ಧಿವಂತಿಕೆ ಯಾಕಂದ್ರೆ ಭಗವಂತ ಆವಾಗ ಎಲ್ಲಕ್ಕಿಂತ ಕಡಿಮೆ ಸಮಯ ತಗೊಳೋ ಅಂತ ಮತ್ತೆ ಎಲ್ಲಕ್ಕಿಂತ ಶ್ರೇಷ್ಠ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬಿಡ್ತಾನೆ ಹ್ಮ್ ಅರೆ ನಮಗೆ ಇಲ್ಲ ಇಲ್ಲ ನಾನ್ ಹಿಂಗೆ ಹೋಗ್ಬೇಕು ನಾನ್ ಹಂಗೆ ಹೋಗ್ಬೇಕು ಅಂತ ನಮ್ ಮನ್ಸರ್ ಅವಾಗ ಏನಾಗುತ್ತೆ ಸ್ವಲ್ಪ ಡಿಲೇ ಆಗುತ್ತೆ ಯಾಕಂದ್ರೆ ನಾವು ಯಾವ್ದೋ ದಾರಿ ತಗೋತೀವಿ ಆಮೇಲೆ ಅದರಿಂದ ವಾಪಸ್ ಬರೋದಕ್ಕೆ ಸಮಯ ಆಗತ್ತಲ್ಲ ಯಾಕಂದ್ರೆ ನಾವು ಭಕ್ತರಾಗಿ ಈ ರೀತಿ ಬಯಸಿದ್ರೆ ಭಗವಂತ ಅದನ್ನ ಪೂರೈಸ್ತಾನೆ ಅವನ ಅದು ಪ್ರೀತಿಯ ವಿನಿಮಯ ಆದ್ರೆ ನಾವು ತಪ್ಪು ದಾರಿಗೆ ಹೋದ್ರೆ ಭಗವಂತ ಅವನೊಂದ್ಸತಿ ಕಲೀಲಿ ಈ ಆ ಆಸೆಯನ್ನ ಪಡೋದು ಬಿಡ್ಲಿ ಅನ್ನೋ ಉದ್ದೇಶದಿಂದ ಆ ತಪ್ಪು ದಾರಿ ಇದ್ರೂ ಅವನ್ ಗೊತ್ತಿರುತ್ತೆ ಆದ್ರೂ ಕೂಡ ಅವನಕ್ಕೆ ಅದಕ್ಕೆ ಅನುಗ್ರಹಿಸ್ತಾನೆ ಯಾಕೆ ಆಮೇಲೆ ಗೊತ್ತಾಗ್ಲಿ ನನಗೆ ಅಷ್ಟೊಂದು ಬುದ್ಧಿ ಶಕ್ತಿ ಇಲ್ಲ ಭಗವಂತನ ಮೇಲೆ ಬಿಡ್ಬೇಕು ಅಂತ ಬುದ್ಧಿ ಬರ್ಲಿ ಅಂತ ಉದ್ದೇಶದಿಂದ ಅವನು ಒನ್ ಸತಿ ಅದನ್ನ ಪೂರೈಸ್ತಾನೆ ಅಂದ್ರೆ ನಾವು ತಿಳ್ಕೊಬೇಕು ನಮಗ್ ನಿಜವಾಗ್ಲೂ ಅಲ್ಪ ಬುದ್ಧಿ ಬಾಳ ತುಂಬಾ ಬುದ್ಧಿವಂತರು ಅಂತ ಅನ್ಕೋಬಾರ್ದು ನಾವು ಹ್ಮ್ ಯಾಕಂದ್ರೆ ನಿಜವಾಗ್ಲೂ ಕುರುಡರ ಕುರುಡರ ತರ ನಡೀತಾ ಇದೀವಿ ನಾವು ಈ ಭೌತಿಕ ಜಗತ್ತಿಲ್ಲಿ ಪದಂ ಪದಂ ಯತ್ ವಿಪದ ಹೆಜ್ಜೆ ಹೆಜ್ಜೆಗೂ ಎಲ್ಲಿಂದಾನು ಆಪತ್ತು ಬರುತ್ತೆ ಎಲ್ಲಿಂದ ಬರುತ್ತೆ ಏನ್ ಗೊತ್ತಾ ಹ್ಮ್ ತಲೆ ಮೇಲೆ ಮಳೆ ಬರುತ್ತೆ ಅಂತ ಕೊಡ ಇಟ್ಕೊಂಡಿರ್ತೀವಿ ಇನ್ನೇನೋ ಬಿರುಗಾಳಿ ಬರುತ್ತೆ ಆ ರೀತಿ ಸೊ ಭೌತಿಕ ಜಗತ್ತಿನ ಒಂದು ನಿಯಮವೇ ಅದು ದಿವಂತಿಕೆ ಅಂದ್ರೆ ಸುಮ್ಮನೆ ಅವನ ಮೇಲೆ ಅವಲಂಬಿತರಾಗ್ಬೇಕು ಅಂತ ನೀನ್ ಮಾಡಪ್ಪ ನೀನ್ ಏನ್ ನಡ್ಸ್ತೀವ್ ನಡ್ಸು ಎಲ್ಲಾ ನಿನ್ ಅನುಗ್ರಹ ನೀನ್ ಏನ್ ಕೊಡ್ತೀವನ ಅದರಿಂದ ತುಪ್ಪತನಾಗಿರ್ತೀನಿ ಹ್ಮ್ ಇಲ್ಲಾಂದ್ರೆ ಏನೋ ಕೇಳ್ತೀವಿ ಅದು ಪೂರೈಸಲ್ಪಡತ್ತೆ ಹ್ಮ್ ಆಮೇಲೆ ತಿರ್ಗಾ ವ್ಯತೆಗೊಳಗಾಗ್ತೀವಿ ಅಯ್ಯೋ ಇದಾಗ್ಲಿಲ್ವಲ್ಲ ಅದಾಗ್ಲಿಲ್ವಲ್ಲ ಅದಕ್ಕೆ ಹಿರಣ್ಯ ಕಶ್ಬು ಬಹಳ ಬುದ್ಧಿವಂತ ಅನ್ಕೊಂಡ ಅವನೇನಂದ ಓ ಓಕೆ ನಾನು ಒಂದು ಎರಡು ಮೂರು ನಾಲ್ಕು ಐದು ಹತ್ತು ವರಗಳನ್ನ ಕೇಳ್ತೀನಿ ಅದೆಲ್ಲವನ್ನೂ ಒಟ್ಟಿಗೆ ಹಾಕಿದ್ರೆ ನನ್ನನ್ನು ಯಾರು ಕೊಲಕ್ಕಾಗಲ್ಲ ಬ್ರಹ್ಮನ ಸೃಷ್ಟಿಯಲ್ಲಿ ಅಂತ ಆದ್ರೆ ಅವನು ಬುದ್ಧಿ ಅಷ್ಟೇ ಸೀಮಿತವಾದದ್ದು ಒಂದು ಹ ಭಗವಂತ ಯಾವ ರೂಪವನ್ನ ಬೇಕಾದ್ರೆ ತಾಳ್ಬೋದು ಅನ್ನೋದು ಅವನು ಗೊತ್ತಿರಲಿಲ್ಲ ಸೊ ಭಗವಂತನ ಮೇಲೆ ಅವಲಂಬಿತರಾಗೋದು ಉತ್ತಮವಾದ ಮಾರ್ಗ ಹೇ ಅಜೇಯ ಪರಮಪ್ರಭುವೇ ಬ್ರಹ್ಮ ಶಿವ ಮತ್ತು ಇತರ ದೇವತೆಗಳು ಹಾಗೂ ರಾಕ್ಷಸರು ಭೌತಿಕ ಸುಖದಲ್ಲಿ ಆಲೋಚನಾ ಮಗ್ನರಾದಾಗ ನನ್ನ ಪ ವರಪ್ರಸಾದವನ್ನು ಪಡೆಯುವ ಸಲುವಾಗಿ ಉಗ್ರವಾದ ತಪಸ್ಸು ಮತ್ತು ವೃತ್ತಗಳನ್ನು ಆಚರಿಸ್ತಾರೆ ಈ ಭೌತಿಕ ಜಗತ್ತಿನಲ್ಲಿ ಎಲ್ಲರೂ ಕೂಡ ಲಕ್ಷ್ಮಿಯ ಹಿಂದೆ ಬಿದ್ದಿದ್ದಾರೆ ಲಕ್ಷ್ಮಿ ಅಂದ್ರೆ ಹಣ ಹ್ಮ್ ಲಕ್ಷ್ಮಿ ಪಡೆಯೋಕ್ಕೋಸ್ಕರ ನಾವು ಲಕ್ಷ್ಮೀ ದೇವಿಯನ್ನ ಆರಾಧಿಸ್ತೀವಿ ಆದ್ರೆ ಲಕ್ಷ್ಮಿಯ ಪತಿಯನ್ನ ಆರಾಧಿಸೋಲ್ಲ ಹೇಗೆ ಲಕ್ಷ್ಮೀ ದೇವಿ ಸಂತೃಪ್ತಳಾಗ್ತಾಳೆ ಅದಕ್ಕೆ ಅವಳು ಚಂಚಲೆ ಯಾರ ಮನೆಯಲ್ಲಿ ಲಕ್ಷ್ಮಿ ಮತ್ತೆ ವಿಷ್ಣು ಅಥವಾ ರಾಧಾ ಮತ್ತೆ ಕೃಷ್ಣರು ಅಥವಾ ಸೀತಾ ಮತ್ತೆ ರಾಮ ಇಬ್ರು ಆರಾಧಿಸಲ್ಪಡ್ತಾರೋ ಲಕ್ಷ್ಮೀ ದೇವಿ ಆ ಮನೆಯನ್ನ ಬಿಟ್ಟು ಹೋಗೋದಿಲ್ಲ ಚಂಚಲೆ ಆಗೋದಿಲ್ಲ ಅವಳು ಯಾಕಂದ್ರೆ ಪತಿಯು ಅಲ್ಲೇ ನೆಲೆಸಿದ್ದಾನೆ ಹ್ಮ್ ಇಲ್ಲಾಂದ್ರೆ ಅವಳಗ್ ಅದಕ್ಕೆ ಅವಳಿಗೆ ಹೆಸರು ಚಂಚಲೆ ಅಂತ ಅದ್ರಿಂದ ಭಗವಂತನ ಆರಾಧನೆ ಅದಿಕ್ಕೆ ಭಗವದ್ಗೀತೆಯಲ್ಲಿ ಹ ಎತ್ತ ಯೋಗೇಶ್ವರ ಕೃಷ್ಣ ಎತ್ರ ಧನುರ್ಧರ ತತ್ರ ಶ್ರೀ ವಿಜಯೋರ್ಭೂತಿ ಧ್ರುವಾನಿ ತಿರ್ಮತಿರ್ಮಮ್ಮ ಶ್ರೀ ಎಲ್ಲವೂ ಇದೆ ಸಂಪತ್ತು ಸೌಂದರ್ಯ ಅದೇ ಕೃಷ್ಣ ಹ್ಮ್ ಇಲ್ಲಿ ಹೇಳ್ತಾ ಇದಾರೆ ಎಲ್ಲಾ ದೇವದೇವತೆಗಳು ಎಲ್ಲರೂ ಕೂಡ ಲಕ್ಷ್ಮೀ ದೇವಿಯನ್ನ ಆಚರಿಸ್ತಾ ಆರಾಧನೆ ಮಾಡ್ತಾರೆ ಯಾಕೆ ಅವಳ ಅನುಗ್ರಹ ಸಿಗ್ಲಿ ಅಂತ ಆದರೆ ಯಾರು ಎಷ್ಟೇ ದೊಡ್ಡವನಾಗಿರಲಿ ಅವನು ನಿನ್ನ ಪಾದ ಕಮಲದ ಸೇವೆಯಲ್ಲಿ ಸದಾ ತೊಡಕಿಕೊಂಡ ಹೊರತು ನಾನಂತೂ ಅವನನ್ನು ಅನುಗ್ರಹಿಸುವುದಿಲ್ಲ ಲಕ್ಷ್ಮೀ ದೇವಿ ಏನ್ ಹೇಳ್ತಾ ಇದ್ದಾರೆ ಯಾರು ನಿನ್ನನ್ನ ನಿನ್ನ ಸೇವೆಯಲ್ಲಿ ತೊಡಗೋದಿಲ್ವೋ ಅವ್ರಿಗೆ ನಾನು ನಿಜವಾಗ್ಲೂ ಅನುಗ್ರಹಿಸೋದಿಲ್ಲ ಅಂದ್ರೆ ಅವ್ರಿಗೆ ಏನ್ ಅನುಗ್ರಹ ಸಿಗ್ತಾ ಇದೆಯೋ ಅದು ನಿಜವಾಗ್ಲೂ ಬಹಳ ಅಲ್ಪ ಮತ್ತೆ ತಾತ್ಕಾಲಿಕವಾದದ್ದು ಹ್ಮ್ ನಾನು ಯಾವಾಗ್ಲೂ ನಿನ್ನನ್ನು ನನ್ನ ಹೃದಯದಲ್ಲಿ ಭರಿಸಿರುವುದ್ರಿಂದ ಭಕ್ತನಲ್ಲದ ಬೇರೆ ಯಾರನ್ನು ನಾನು ಅನುಗ್ರಹಿಸಲಾರೆ ಭಕ್ತರಿಗೆ ಮಾತ್ರ ಲಕ್ಷ್ಮೀ ದೇವಿ ಅನುಗ್ರಹಿಸ್ತಾಳೆ ಖಂಡಿತವಾಗ್ಲು ಅರೆ ಭಕ್ತರಿಗೆ ಯಾವ ಆಕಾಂಕ್ಷೆನೂ ಇರೋದಿಲ್ಲ ಏನೋ ಬ ಮನೆ ನಡ್ಕೊಂಡು ಹೋಗ್ಲಿ ಯಾವ ಒಂದು ವಿಘ್ನವಿಲ್ಲದೆ ಅದಕ್ಕೆ ಅದರಲ್ಲಿ ತಲೆ ಕೆಡ್ಸ್ಕೊಂಡು ಭಕ್ತಿ ಮಾಡದೆ ಇರುವಂತ ಸನ್ನಿವೇಶ ಬರದೇ ಇರ್ಲಿ ಅಂತ ಭಕ್ತರು ಪ್ರಾರ್ಥನೆ ಮಾಡ್ಬೋದು ಭಾಗವತದಲ್ಲೂ ಹೇಳ್ತಾರೆ ಬರೀ ಆತ್ಮ ಮತ್ತೆ ದೇಹದ ಸಂರಕ್ಷಣೆಗಾಗಿ ನಾವು ಪ್ರಾರ್ಥನೆ ಮಾಡ್ಬೇಕು ಅಷ್ಟೇ ಬೇರೆ ಏನು ಅವಶ್ಯಕತೆ ಇಲ್ಲ ಅದಕ್ ಅಷ್ಟೇ ಕೆಲಸ ಮಾಡ್ಬೇಕು ಅಂತ ನೋಡಿ ಲಕ್ಷ್ಮೀ ದೇವಿಯ ಮನಸ್ಥಿತಿಯನ್ನು ನಮ್ಗೆ ಗೊತ್ತಾಗತ್ತೆ ಭಾಗವತದಿಂದ ಹೇ ಅಚ್ಚುತನೆ ನಿನ್ನ ಕರ ಕಮಲವು ಎಲ್ಲಾ ವರಪ್ರಧಾನದ ಮೂಲ ಹ್ಮ್ ಭಗವಂತನ ಕರ ಕಮಲವು ಎಲ್ಲಾ ವರಪ್ರಸಾದದ ಪ್ರಧಾನದ ಮೂಲ ನಿನ್ನ ನಿರ್ಮಲ ಭಕ್ತರು ಅದನ್ನು ಪೂಜಿಸಿದಾಗ ಅವರ ತಲೆಯ ಮೇಲೆ ನೀನು ಕರುಣೆಯಿಂದ ಕೈಯನ್ನು ಇರಿಸುತ್ತೀಯೇ ಹ್ಮ ಪ್ರಹ್ಲಾದ್ ಮಹಾರಾಜ ಏಳನೇ ಸ್ಕಂದದಲ್ಲಿ ಹೇಳ್ತಾನೆ ಅವನಿಗೆ ಯಾವಾಗ್ಲೂ ಭಗವಂತ ತನ್ನ ಭುಜದ ಮೇಲೆ ಕೈ ಇಡ್ತಾ ಇರೋ ಅವನಿಗೆ ಭಾಸ ಇತ್ತಂತ ಅಂದ್ರೆ ಭಗವಂತ ಅವನ ಜೊತೆ ಇರ್ತಾ ಇದ್ದ ಅವನ ಹೆಗ್ಲೆ ಮೇಲೆ ಕೈ ಇಟ್ಕೊಂಡು ಅವ್ನ್ ಮಾತಾಡ್ತಾ ಇದ್ರು ಇದು ಪ್ರೇಮ ಭಕ್ತಿಯ ಹಂತ ಅರೆ ನಾವು ಹಂತವನ್ನ ತಲುಪಿಲ್ಲದೆ ಇದ್ರು ಕೂಡ ಭಗವಂತನಿಗೆ ನಾವು ಪ್ರಾರ್ಥನೆಯನ್ನ ಮಾಡಿದಾಗ ಭಗವಂತ ತನ್ನ ಅಭಯ ಹಸ್ತವನ್ನು ಹ್ಮ್ ಕರಕಮಲವನ್ನು ನಮ್ಮ ತಲೆಯ ಮೇಲೆ ಇರಿಸ್ತಾನೆ ಸುವರ್ಣ ರೇಖೆಯ ನನ್ನ ಲಾಂಛನವನ್ನು ನೀನು ಎದೆಯಲ್ಲಿ ಧರಿಸಿರುವುದು ನಿಜ ಸುವರ್ಣ ರೇಖೆ ಹ್ಮ್ ಶ್ರೀವತ್ಸ ಅದರ ಹೆಸರು ಶ್ರೀವತ್ಸ ಅಂತ ಭಗವಂತನ ಹೃದಯ ಹೃದಯದ ಮೇಲೆ ರೇಖೆ ಸುವರ್ಣ ಬಣ್ಣದ ರೇಖೆ ಎರಡು ಆದರೂ ಈ ಗೌರವವನ್ನು ನಾನು ಕೇವಲ ನನ್ನ ಹುಸಿ ಪ್ರತಿಷ್ಠೆಯ ಒಂದು ರೀತಿ ಎಂದು ಭಾವಿಸುತ್ತೇನೆ ಅದರಿಂದ ನನ್ನ ತಲೆಯ ಮೇಲೂ ನಿನ್ನ ಕೈಯನ್ನು ಇರಿಸಬೇಕೆಂದು ಬಯಸುತ್ತೇನೆ ನಿನ್ನ ನಿಜಾನುಗ್ರಹವನ್ನು ನಿನ್ನ ಭಕ್ತರಿಗೆ ಮಾತ್ರ ನೀಡುವೆ ಹೊರತು ನನಗಲ್ಲ ನೀನು ಪರಮ ನಿಯಂತ್ರಕನು ನಿನ್ನ ಉದ್ದೇಶವನ್ನು ಯಾರಿಗೂ ಗ್ರಹಿಸಲಾರರು ನೋಡಿ ಏನ್ ಹೇಳ್ತದೆ ಲಕ್ಷ್ಮೀ ದೇವಿ ಹೇಳ್ತಾ ಇದ್ದೇ ನನ್ನ ಮೇಲೆ ನನ್ನ ತಲೆಯ ಮೇಲೆ ನಿನ್ ಕೈಯನ್ನು ಯಾವತ್ತೂ ಇಡಲ್ಲ ನೀನು ನಿನ್ನ ಭಕ್ತರನ್ನ ಅನುಗ್ರಹಿಸ್ತೀಯ ಹ್ಮ್ ಯಾರಪ್ಪ ಅರ್ಥ ಮಾಡ್ಕೊಳಕ್ಕಾಗತ್ತೆ ನಿನ್ನ ಸದಾ ಒಂದು ಕ್ಷಣವೂ ಈ ಕಡೆ ಆ ಕಡೆ ಸಮಯ ವ್ಯರ್ಥ ಮಾಡ್ದೆ ಲಕ್ಷ್ಮೀ ದೇವಿ ಸತತವಾಗಿ ಭಗವಂತನ ಪಾದಗಳ ಸೇವೆಯಲ್ಲಿ ತೊಡಗಿರ್ತಾಳೆ ಆದ್ರೂ ಕೂಡ ಭಗವಂತ ಅವಳ ಕಡೆ ನೋಡಲ್ಲ ಅಂತ ಲಕ್ಷ್ಮೀ ದೇವಿ ಹೇಳ್ತಾರೆ ಆದ್ರೆ ಭಕ್ತರನ್ನ ಅನುಗ್ರಹಿಸ್ತಾನೆ ಭಗವಂತ ಚುಕ್ಕಮುನಿಗಳು ಮುಂದುವರೆದು ನುಡಿದರು ವೈವಸ್ವತ ಮನು ಅಧಿಪತಿಯಾಗಿರುವ ರಮ್ಯಕ ವರ್ಷದಲ್ಲಿ ಓಕೆ ಇದು ಆ ಯೇತುಮಾಲ ಆಯ್ತು ಇವಾಗ ರಮ್ಯಕ ರಮ್ಯಕ ವರ್ಷದಲ್ಲಿ ಕಳೆದ ಯುಗದ ಕೊನೆಗೆ ಆ ಚಾಕ್ಷುಷ ಮನ್ವಂತರ ದೇವೋತ್ತಮ ಪರಮ ಪುರುಷನು ಮತ್ಸ್ಯ ಪ್ರಭುವಾಗಿ ಅವತರಿಸಿದನು ಈಗ ವೈವಸ್ವತ ಮನು ಶುದ್ಧ ಭಕ್ತಿ ಸೇವೆಯಲ್ಲಿ ಮತ್ಸ್ಯ ಪ್ರಭುವನ್ನು ಪೂಜಿಸುತ್ತಾ ಈ ಮಂತ್ರವನ್ನು ಜೊತಿಸುತ್ತಾನೆ ಸೊ ಮತ್ಸ್ಯಾವತಾರ ರಮ್ಯಕ ವರ್ಷದಲ್ಲಿ ನಿರ್ಮಲ ದಿವ್ಯತೆಯು ತಾನೇ ಆದ ದೇವೋತ್ತಮ ಪರಮ ಪುರುಷನಿಗೆ ನನ್ನ ಗೌರವ ಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ ನಿರ್ಮಲ ದಿವ್ಯತೆಯ ತಾನೇ ದಿವ್ಯತೆಯು ತಾನೇ ಆದ ಹ್ಮ್ ಅವನು ಸಕಲ ಜೀವಕ್ಕೂ ದೇಹ ಬಲ ಮನೋಬಲಗಳಿಗೂ ಮತ್ತು ಇಂದ್ರಿಯ ಸಾಮರ್ಥ್ಯಕ್ಕೂ ಮೂಲನು ದೈತ್ಯಾಕಾರದ ಮೀನಾಗಿ ಅವತರಿಸಿದ ಅವನ ಈ ಮಾತ್ಸ ಮತ್ಸಾವತಾರವು ಮತ್ಸ್ಯಾವತಾರವು ಮೊದಲನೇ ಅವತಾರವು ಮತ್ತೆ ಅವನಿಗೆ ನನ್ನ ನಮನಗಳನ್ನು ಸರಿಸುತ್ತೇನೆ ಈ ಮತ್ಸಾವತಾರ ಮತ್ಸ್ಯಾವತಾರವನ್ನು ನಾವು ಒಂಬತ್ತನೇ ಸ್ಕಂದದಲ್ಲಿ ಓದ್ತೀವಿ ಹ್ಮ್ ಒಂಬತ್ತ ಎಂಟು ಎಂಟನೇ ಸ್ಕಂದದಲ್ಲಿ ಹ್ಮ್ ಇಲ್ಲ ಹೇಳ್ತಾ ಇದಾರೆ ಅವನು ಸಕಲ ಜೀವಕ್ಕೂ ದೇಹ ಬಲ ಮನೋಬಲಗಳಿಗೂ ಇಂದ್ರಿಯ ಸಾಮರ್ಥ್ಯಕ್ಕೂ ಮೂಲ ಸೊ ಅಂದ್ರೆ ಅವನ ಇಲ್ಲದೆ ನಮ್ಮ ನಮ್ಮ ಒಬ್ರು ಯಾರೆಲ್ಲೋ ದೇಹ ಬಲ ಇರ್ಬೋದು ಮನೋಬಲ ಇರ್ಬೋದು ಇಂದ್ರಿಯ ಸಾಮರ್ಥ್ಯ ಇರ್ಬೋದು ಆ ಒಂದು ಕ್ಷಣದಲ್ಲಿ ಹೊರಟೋಗ್ಬಿಡತ್ತೆ ಸೊ ಇದು ನನ್ನ ಹತ್ರ ಇದೆ ನನಗೆ ನನಗೆ ಶಕ್ತಿ ಇದೆ ಆ ನನಗೆ ಬುದ್ಧಿ ಇದೆ ಆ ಇಲ್ಲ ಭಗವಂತ ನಮ್ಗೆ ಯಾವಾಗ ತಂಕ ಕೊಡ್ತಾನೋ ಅವಾಗ ತಂಕ ಅಷ್ಟೆ ಆಮೇಲೆ ಇಲ್ಲ ಅಂದ್ರೆ ಹೋಯ್ತು ಅಷ್ಟೆ ಪ್ರಿಯ ಪ್ರಭುವೆ ಸೂತ್ರಧಾರನು ನರ್ತಿಸುವ ಗೊಂಬೆಗಳನ್ನು ನಿಯಂತ್ರಿಸುವಂತೆ ಹಾಗೂ ಪತಿಯು ಪತ್ನಿಯನ್ನು ನಿಯಂತ್ರಿಸುವಂತೆ ನೀನು ಈ ವಿಶ್ವದಲ್ಲಿನ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಮತ್ತು ಶೂದ್ರರು ಮುಂತಾದ ಎಲ್ಲಾ ಜೀವಿಗಳನ್ನು ನಿಯಂತ್ರಿಸುತ್ತೀಯ ನೀನು ಪ್ರತಿಯೊಬ್ಬನ ಹೃದಯದಲ್ಲಿ ಪರಮ ಸಾಕ್ಷಿಯೂ ನಾಯಕನೂ ಆಗಿದ್ದರೂ ಮತ್ತು ಅವರ ಬಹಿರಂಗದಲ್ಲಿಯೂ ಇದ್ದರೂ ಕೂಡ ಈ ಸಮಾಜದ ಸಮುದಾಯದ ಮತ್ತು ದೇಶಗಳ ಧುರೀಣ ರೆನಿಸಿಕೊಂಡರು ಕೊಂಡವರು ನಿನ್ನನ್ನು ಸಾಕ್ಷಾತ್ಕರಿಸಿಕೊಳ್ಳಲಾರರು ವೇದ ಮಂತ್ರಗಳ ಧ್ವನಿ ಕಂಪನವನ್ನು ಕೇಳಿಸಿಕೊಳ್ಳುವವನು ಮಾತ್ರ ನಿನ್ನನ್ನು ಆಗ್ರಹಿಸಿಬಲ್ಲನು ಹ್ಮ್ ಆ ಪರಮಾತ್ಮ ಹೃದಯದಲ್ಲಿ ಹನುಮಂತ ಉಪದೃಷ್ಟ ಸಾಕ್ಷಿ ಮತ್ತೆ ಅದಕ್ಕೆ ಅಹ್ ಪರ್ಮಿಷನ್ ಕೊಡ್ತಾರೋನು ಅವನೇ ಹನುಮಂತ ಅನುಮತಿಯನ್ನು ಕೊಡ್ತಾ ಇರೋನವನ್ನೇ ಉಪದೃಷ್ಟ ಅಂದ್ರೆ ಅದನ್ನ ನೋಡ್ತಾ ಇದ್ದಾನೆ ವೀಕ್ಷಿಸ್ತಾ ಇದ್ದಾನೆ ಅದಕ್ಕೆ ಸಾಕ್ಷಿ ಆಗ್ತಾನೆ ಪರಮಾತ್ಮ ಹ್ಮ್ ಸೊ ಅದರ ಪ್ರಕಾರ ಅವನು ನಮಗೆ ಮುಂದಿನ ಜನ್ಮದಲ್ಲಿ ಇನ್ನೊಂದು ದೇಹವನ್ನು ಪಡಿತೀವಿ ನಮ್ಮ ಪೂರ್ವ ಆಸೆಗಳ ಪ್ರಕಾರ ಯಾವ ತರ ಕರ್ಮಗಳನ್ನು ಮಾಡಿದೀವೋ ಅದ್ರ ಪ್ರಕಾರ ನಮಗೆ ಬುದ್ಧಿಯನ್ನು ಕೊಡ್ತಾನೆ ಆ ಅವನ ಒಂದು ಉಪಸ್ಥಿತಿ ಇಲ್ಲದೆ ಈ ದೇಹ ಚಲಿಸೋದಿಲ್ಲ ಯಾಕಂದ್ರೆ ಆತ್ಮಕ್ಕೂ ಕೂಡ ಕೆಲಸವನ್ನ ಈ ದೇಹ ಕೆಲಸ ಮಾಡ್ಬೇಕು ಅಂದ್ರೆ ಪರಮಾತ್ಮ ಅನುಗ್ರ ಪರಮಾತ್ಮನ ಅನುಗ್ರಹವಿರಬೇಕು ಸೊ ಇಲ್ಲಿ ಹೇಳ್ತಾ ಇದಾರೆ ಯಾರು ವೇದ ಮಂತ್ರಗಳ ಧ್ವನಿ ಕಂಪನವನ್ನು ಕೇಳಿಸಿಕೊಳ್ಳುತ್ತಾನೋ ಅವನನ್ನು ಮಾತ್ರ ಗ್ರಹಿಸ ಅವನು ಮಾತ್ರ ನಿನ್ನನ್ನು ಗ್ರಹಿಸಬಲ್ಲನು ಇಲ್ಲಾಂದ್ರೆ ಪರಮಾತ್ಮ ಹೃದಯದಲ್ಲಿದ್ದಾನೆ ಆದ್ರೆ ಎಷ್ಟು ಜನಕ್ಕೆ ಗೊತ್ತು ಹ ಯಾರು ಭಕ್ತರಾಗ್ತಾರೋ ಅವಾಗ ನಮಗ್ ಗೊತ್ತು ಅಂದ್ರೆ ಎಷ್ಟು ಜನಕ್ಕೆ ಗೊತ್ತು ಅಂದ್ರೆ ಗೊತ್ತು ಅರೆ ಅವನ ಕೆಲಸ ಏನು ಅವನು ಏನ್ ಮಾಡ್ತಾ ಇದ್ದಾನೆ ಸದಾ ನಮಗೆ ಮಾರ್ಗದರ್ಶನವನ್ನು ಕೊಡೋಕೆ ಸಿದ್ಧನಾಗಿದ್ದಾನೆ ಪರಮಾತ್ಮ ಹ್ಮ್ ಅವನ ದಾರಿಗೆ ಭಗವಂತನ ಸೇವೆಯ ದಾರಿಗೆ ಕರ್ಕೊಂಡು ಹೋಗೋಕೆ ಯಾವಾಗ್ಲೂ ನಮ್ಗೆ ಮಾರ್ಗದರ್ಶನವನ್ನು ಕೊಡ್ತಾ ಇರ್ತಾನೆ ಇಲ್ಲಿ ಲೆಫ್ಟ್ ತಗೋ ಇಲ್ಲಿ ರೈಟ್ ತಗೋ ಅಂತ ಆದರೆ ನಾವೇನ್ ಮಾಡ್ತೀವಿ ನಮ್ ಮನಸ್ಸಿಗೆ ಬಂದಂಗ್ ಮಾಡ್ತೀವಿ ನಾವು ಅವಾಗ ಅವನ ಅನು ಅವನ ಒಂದು ಮಾರ್ಗದರ್ಶನವನ್ನು ಕೂಡ ನಾವು ಅನುಸರಿಸೋದಿಲ್ಲ ಆದ್ರೆ ಅವನು ಯಾವಾಗ್ಲೂ ನಮ್ಗೆ ಮಾರ್ಗದರ್ಶನ ಕೊಡ್ತಾ ಇರ್ತಾನೆ ಪ್ರಭುವೆ ವಿಶ್ವದ ಮಹಾ ನಾಯಕರಾದ ಬ್ರಹ್ಮ ಮತ್ತಿತರ ದೇವತೆಗಳಿಂದ ಹಿಡಿದು ಈ ಪ್ರಪಂಚದ ರಾಜಕೀಯ ಧುರೀಣರವರೆಗೆ ಎಲ್ಲರೂ ನಿನ್ನ ಅಧಿಕಾರಕ್ಕೆ ಅಸೂಯೆ ಪಟ್ಟಿದ್ದಾರೆ ಆದರೆ ನಿನ್ನ ನೆರವಿಲ್ಲದೆ ಅವರು ಪ್ರತ್ಯೇಕವಾಗಿಯೇ ಆಗಲಿ ಎಲ್ಲರೂ ಕೂಡಿಯೇ ಆಗಲಿ ಈ ವಿಶ್ವದೊಳಗಿನ ಅಸಂಖ್ಯ ಜೀವಿಗಳನ್ನು ಪೋಷಿಸಲಾರರು ಎಲ್ಲ ಮನುಷ್ಯ ವರ್ಗ ಪಶು ಕತ್ತೆಗಳು ಸಸ್ಯವರ್ಗ ಹಾವು ಹಕ್ಕಿ ಪರ್ವತ ಮತ್ತು ಈ ಭೌತಿಕ ಪ್ರಪಂಚದಲ್ಲಿ ಕಾಣಿಸುವ ಎಲ್ಲಕ್ಕೂ ನೀನು ಒಬ್ಬನೇ ನಿಜವಾದ ಪಾಲಕ ಹ್ಮ್ ರಾಜಕೀಯ ಧುರೀಣರು ರಾಜಕೀಯದಲ್ಲಿರೋರು ಎಲ್ಲರೂ ತಾವೇನೋ ದೊಡ್ಡ ಉಪಕಾರ ಮಾಡ್ತಾ ಮಾಡೋಂಗೆ ಮಾಡ್ತಾರೆ ಅಹ್ ಇಲ್ಲಿ ಹೇಳ್ತಾ ಇದಾರೆ ನಿಜವಾಗ್ಲು ಯಾರು ಆ ನಿಜವಾದ ಪಾಲಕ ಪೋಷಕ ಭಗವಂತ ಒಬ್ಬನೇ ಹ್ಮ್ ಯಾರು ಅನ್ಕೋಬಹುದು ನಾನ್ ಈ ಪಾಲಿಸಿ ಮಾಡ್ದೆ ನಾನು ಈ ವ್ಯವಸ್ಥೆಯನ್ನ ಸೃಷ್ಟಿ ಮಾಡ್ದೆ ನಾನ್ ಜನರಿಗೆ ಎಷ್ಟೊಂದು ಸಹಾಯ ಮಾಡ್ದೆ ಎಲ್ಲವನ್ನೂ ಒದಗಿಸ್ತಾ ಇರೋನು ಭಗವಂತ ಅದರಿಂದ ಅಲ್ಪ ಕೃತಜ್ಞತೆ ಅಂದ್ರೆ ಪ್ರತಿದಿನ ಒಂದು ಪ್ರಸಾದವನ್ನು ತಗೋಬೇಕು ಪ್ರಸಾದವನ್ನು ತಗೊಳ್ತಿರುವಾಗ ಭಗವಂತ ನಿನ್ನ ಕೃಪೆ ಇವತ್ತು ನನ್ಗೆ ನಿನ್ನ ಅನುಗ್ರಹವನ್ನು ಕೊಡ್ತಾ ಇದೆ ಪ್ರಸಾದದ ಮೂಲಕ ಪ್ರಸಾದವನ್ನ ಯಾರು ತಿಂತಾ ಇಲ್ವೋ ಅಟ್ಲೀಸ್ಟ್ ಆಹಾರವನ್ನ ಆಹಾರವನ್ನ ಸೇವೆ ತಗೊಳ್ತಾ ಇರುವಾಗ ಅಟ್ಲೀಸ್ಟ್ ಜ್ಞಾಪಿಸ್ಕೋಬೇಕು ಓ ಭಗವಂತನ ಅನುಗ್ರಹ ಆ ನನಗೆ ಇಲ್ಲ ಅಂದ್ರೆ ಇದು ಆಹಾರ ಲಭ್ಯವಿರ್ತಾ ಇತ್ತೋ ಇಲ್ವೋ ಅಷ್ಟಾದ್ರೂ ನಮ್ಗೆ ನಮ್ಮಲ್ಲಿ ಕೃತಜ್ಞತೆ ಇರಬೇಕು ಹೇ ಸರ್ವಶಕ್ತನಾದ ಭಗವಂತನೇ ಯುಗದ ಕೊನೆಯಲ್ಲಿ ಸಕಲ ವಿಧದ ಮೂಲಿಗ ಮೂಲಿಕೆಗಳು ಔಷಧಿಗಳು ಮತ್ತು ಸಸ್ಯಗಳಿಗೆ ಆಗರವಾದ ಈ ಭೂಲೋಕವು ಪ್ರಲಯ ಪ್ರವಾಹದಿಂದ ಆವೃತವಾಗಿ ವಿನಾಶಕಾರಿ ಅಲೆಗಳ ಅಡಿಯಲ್ಲಿ ಮುಳುಗಿ ಹೋಯಿತು ಆಗ ನೀನು ನನ್ನನ್ನು ಭೂಮಿಯನ್ನು ಉದ್ಧರಿಸಿ ಅತಿ ವೇಗದಲ್ಲಿ ಸಾಗರ ಸಂಚಾರ ಮಾಡಿದೆ ಹೇ ಅಜನೆ ಇಡೀ ವಿಶ್ವ ಸೃಷ್ಟಿಗೆ ನೀನೇ ನಿಜವಾದ ಪಾಲಕ ಆದುದರಿಂದ ನೀನೇ ಸರ್ವಜೀವಿಗಳ ಮೂಲ ಕಾರಣ ನಿನಗೆ ನನ್ನ ಗೌರವ ಪೂರ್ವಕ ಅರ್ಪಿಸುತ್ತೇನೆ ಹ್ಮ್ ಸತ್ಯವ್ರತ ಮುನಿ ಹ್ಮ್ ಸೊ ಅವನು ಆ ಭಗವಂತ ಅವನಿಗೆ ಹೇಳ್ತಾನೆ ಹೇಳ್ತಾನ ಏಳು ದಿನದಲ್ಲಿ ಪ್ರಳಯ ಆಗತ್ತೆ ನೀನು ಎಲ್ಲಾ ಗಿಡಮೂಲಿಕೆಗಳು ಔಷಧಿಗಳು ಸಸ್ಯಗಳು ಮತ್ತೆ ಋಷಿಗಳು ಎಲ್ಲರನ್ನು ಒಟ್ಟಿಗೆ ಸೇರಿಸು ಪ್ರಳಯವಾಗತ್ತೆ ಅವಾಗ ಒಂದು ದೋಣಿಯನ್ನು ನಾನ್ ಕಳಿಸ್ತೀನಿ ನಿನ್ನ ಜೊತೆಗೆ ಇರ್ತೀನಿ ಆ ದೋಣಿಯನ್ನ ಈ ಪ್ರಳಯ ಸಮುದ್ರದ ಮೂಲಕ ಸಾಗಿಸೋದಕ್ಕೆ ಅದಕ್ಕೆ ನಾನು ಒಂದು ದೊಡ್ಡ ಆ ಮೀನಿನ ರೂಪವನ್ನು ತಗೊಳ್ತೀನಿ ಮತ್ತೆ ರೂಪವನ್ನು ತಗೊಳ್ತೀನಿ ಮತ್ತೆ ನನ್ನ ಒಂದು ಕೊಂಬಿಗೆ ಕೊಂಬಿಗೆ ವಾಸುಕಿಯನ್ನ ಕಟ್ಟಿ ಅದನ್ನ ನಿನ್ನ ದೋಣಿಗೆ ಕಟ್ಟು ನಾನು ನಿನ್ನನ್ನ ನಿನ್ನ ದೋಣಿಯನ್ನ ಈ ಒಂದು ಸಮುದ್ರದ ಮೂಲಕ ಕರ್ಕೊಂಡು ಹೋಗ್ತೀನಿ ಅಂತ ಭಗವಂತ ಅಹ್ ಎಲ್ಲವನ್ನೂ ಮಾರ್ಗದರ್ಶನ ಕೊಟ್ಟು ಕೊನೆಗೆ ಅದ್ರ ಪ್ರಕಾರ ನಡೀತಾನೆ ಮತ್ತೆ ಬ್ರಹ್ಮನ ರಾತ್ರಿ ಮುಗಿಯೋ ತನಕ ಪ್ರಳಯದ ನೀರು ಬ್ರಹ್ಮನ ರಾತ್ರಿ ಪೂರ್ತಿ ಅವಧಿ ಸಾವಿರ ಕಲ್ಪ ಸಾವಿರ ಚತುರಯುಗದ ಸಮಯ ಭಗವಂತ ಆ ದೋಣಿಯನ್ನ ನಡೆಸ್ತಾನೆ ಕೊನೆಗೆ ಮುಂದಿನ ಬ್ರಹ್ಮನ ದಿನವ ದಿವಸವ ದಿನವಾಗತ್ತೆ ಅವಾಗ ಸತ್ಯಯುಗ ಪ್ರಾರಂಭವಾಗತ್ತೆ ಅವಾಗ ಈ ಋಷಿ ಮುನಿಗಳು ಈ ಔಷಧಿಗಳು ಗಿಡಮೂಲಿಕೆಗಳು ಎಲ್ಲದರಿಂದ ಸತ್ಯಯುಗ ಪ್ರಾರಂಭವಾಗತ್ತೆ ಸೊ ಈ ರೀತಿ ಅದಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಿನ್ನ ಅನುಗ್ರಹ ಇಲ್ಲದೆ ಇದ್ರೀತಿ ಯಾವುದು ಇರ್ತಾನೆ ಇರಲಿಲ್ಲ ನೀನೇ ಇದರಕ್ಕೆ ಇದಕ್ಕೆ ಮೂಲ ಹ್ಮ್ ನೀನೇ ಎಲ್ಲ ಜೀವಿಗಳ ಮೂಲ ಕಾರಣ ಅದರಿಂದ ನಮ್ಮ ಗೌರವ ಪೂರ್ವಕ ನಮನಗಳನ್ನು ಒಪ್ಪಿಸುತ್ತೇನೆ ಭಕ್ತರಿಗೆ ಏನಂದ್ರೆ ಒಂದು ಮನಸ್ಸಿನಲ್ಲಿ ಇದಿರುತ್ತೆ ನಮ್ಮಿಂದ ಏನು ನಡೀತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿರುತ್ತೆ ಅದರಿಂದ ಅವರು ಯಾವುದೇ ರೀತಿಯ ಗೊಂದಲದಲ್ಲಿ ಇರೋದಿಲ್ಲ ಎಲ್ಲವೂ ಭಗವಂತನ ಕೃಪೆ ಅನ್ನೋದು ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ ಶುಭ ಮುಂದುವರಿಸಿ ಹೇಳಿದರು ಹಿರಣ್ ಹಿರಣ್ಮಯ ವರ್ಷದಲ್ಲಿ ಪರಮಪ್ರಭುವಾದ ವಿಷ್ಣುವ ಆಮೆಯ ರೂಪ ಕೂರ್ಮಾವತಾರ ಆಮೆಯ ರೂಪದಲ್ಲಿ ವಾಸಿಸುತ್ತಾನೆ ಹಿರಣ್ಮಯ ವರ್ಷದ ನಿವಾಸಿಗಳಲ್ಲಿ ಮುಖ್ಯನಾದ ಅರ್ಯಮನು ಆ ಪ್ರದೇಶದಲ್ಲಿನ ಇತರರೊಂದಿಗೆ ಅತ್ಯಂತ ಪ್ರಿಯವೂ ಸುಂದರವೂ ಆದ ಈ ರೂಪವನ್ನು ಸದಾ ಭಕ್ತಿ ಸೇವೆಯಲ್ಲಿ ಪೂಜಿಸುತ್ತಾನೆ ಅವರು ಈ ಮಂತ್ರಗಳನ್ನು ಜಪಿಸುತ್ತಾರೆ ಕೂರ್ಮಾವತಾರ ಹೇ ಪ್ರಭು ಆಮೆಯ ರೂಪವನ್ನು ಧರಿಸಿರುವ ನಿನಗೆ ನನ್ನ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ ಎಲ್ಲಾ ದಿವ್ಯ ಲಕ್ಷಣಗಳ ಆಗರವಾದ ನೀನು ಜಡ ವಸ್ತುವಿನ ಛಾಯೆಯು ಸ್ವಲ್ಪವೂ ಇರದೆ ಶುದ್ಧವಾದ ಸತ್ವಗುಣದಲ್ಲಿ ಪರಿಪೂರ್ಣನಾಗಿ ನೆಲೆಯಾಗಿರುವೆ ಭಗವಂತ ಯಾವ ರೂಪವನ್ನ ತಳೆದರೂ ಕೂಡ ಅದು ಶುದ್ಧ ಸತ್ವ ಅಲೌಕಿಕ ಈ ಭೌತಿಕ ಜಗತ್ತಿಗೆ ಸೇರಿದ್ದಲ್ಲ ಆಮೆಯ ರೂಪವನ್ನ ತಗೊಂಡ ಮೀನಿನ ರೂಪವನ್ನ ತಗೊಂಡ ಭಗವಂತ ಭೌತಿಕ ರೂಪವನ್ನ ದೇಹವನ್ನ ಪಡ್ಕೊಂಬಿಟ ಅಂತ ಅನ್ಕೋಬಾರ್ದು ನಾವು ಭಗವಂತ ಯಾವ ರೂಪ ತಗೊಂಡ್ರು ಕೂಡ ಅವನು ಅಲೌಕಿಕನೇ ಅವನು ಸ್ಥಾನದಿಂದ ಅವನು ಕೆಳಗಡೆ ಇಳಿಯೋದಿಲ್ಲ ಅದಕ್ಕೆ ಅವನಿಗೆ ಅಚ್ಯುತ ಎಲ್ಲ ದಿವ್ಯ ಲಕ್ಷಣಗಳ ಆಗರವಾದ ನೀನು ಜಡ ವಸ್ತುವಿನ ಛಾಯೆಯೂ ಸ್ವಲ್ಪವೂ ಇರದೆ ಶುದ್ಧವಾದ ಸತ್ವಗುಣದಲ್ಲಿ ಪರಿಪೂರ್ಣವಾಗಿ ನೆಲೆಯಾಗಿರುವುದು ನೀರಿನಲ್ಲಿ ನೀನು ಅತ್ತಿತ್ತ ಚಲಿಸುತ್ತಿದ್ದರೂ ನಿನ್ನ ಸ್ಥಾನವನ್ನು ಯಾರೂ ಗಮನಿಸಲಾರರು ಹ್ಮ್ ನಿನಗೆ ನನ್ನ ಗೌರವಪೂರ್ವಕ ನಮನಗಳು ನೀನು ದಿವ್ಯಾ ದಿವ್ಯ ಸ್ಥಾನದಲ್ಲಿ ಇರುವುದರಿಂದ ನಿನಗೆ ಭೂತ ಭವಿಷ್ಯ ಮತ್ತು ವರ್ತಮಾನಗಳ ಮಿತಿ ಇರುವುದಿಲ್ಲ ಅಂದ್ರೆ ಯಾವ ಲಿಮಿಟೇಶನ್ ಇಲ್ಲ ಅವನಿಗೆ ಯಾವ ಮಿತಿಯೂ ಇಲ್ಲ ಸರ್ವ ವಸ್ತುವಿಗೂ ನೀನು ಆಶ್ರಯವಾಗಿ ಎಲ್ಲೆಲ್ಲಿಯೂ ಇರುವುದರಿಂದ ನಿನಗೆ ಮತ್ತೆ ಮತ್ತೆ ಗೌರವದಿಂದ ವಂದಿಸುತ್ತೇನೆ ಸೊ ಈ ಒಂದು ಇದು ಕೂಡ ನಾವು ಎಂಟನೇ ಸ್ಕಂದದಲ್ಲಿ ಓದ್ತೀವಿ ಕುರ್ಮಾವತಾರ ಹ್ಮ್ ಭಗವಂತನ ಬೆನ್ನಿನ ಮೇಲೆ ಆ ಮೇರು ಪರ್ವತ ಅದನ್ನ ಮಂಥನ ಮಾಡಿದಾಗ ಆ ತೂರಿಕೆ ಕೆರತಾ ಕೆರಿತಾ ಆಯ್ತಂತೆ ಭಗವಂತನ್ ಅಷ್ಟೇ ಆ ಅಷ್ಟು ದೊಡ್ಡ ಪರ್ವತ ಅಲ್ಲಿ ಎತ್ತದಕ್ಕೆ ಆಗದೆ ದೇವ ದೇವತೆಗಳು ಅದ್ರ ಕೆಳಗಡೆ ಕುಸ್ತೋಗಿ ಪ್ರಾಣವನ್ನ ಬಿಡ್ತಾರೆ ಹ್ಮ್ ಆವಾಗ ಭಗವಂತ ಬಂದು ಅದನ್ನ ಒಂದು ಬಹಳ ಸುಲಭವಾಗಿ ಎತ್ತಿ ಆ ಗರುಡನ ಬೆನ್ನಿನ ಮೇಲೆ ಇರಿಸಿ ಆಮೇಲೆ ಸಮುದ್ರ ತಗೊಂಡ್ ಬಂದು ಸಮುದ್ರದಲ್ಲಿ ಇರಿಸ್ತಾನೆ ಆದ್ರೆ ಏನಾಗತ್ತೆ ಆ ಭಾರದಿಂದ ಅದು ಕೆಳಗಡೆ ಕುಸ್ತು ಹೋಗ್ತಾ ಇದೆ ಸೊ ಅವಾಗ ಭಗವಂತನೆ ಇನ್ನೊಂದು ಅವತಾರವನ್ನು ತಾಳ್ತಾನೆ ಕುರ್ಮಾವತಾರವನ್ನು ತಾಳ್ತಾನೆ ಆ ಆಮೇಲೆ ಅಜಿತಾ ಅನ್ನೋ ಒಂದು ಅವತಾರವನ್ನು ತಾಳ್ತಾನೆ ಸೊ ಇದೆಲ್ಲದರ ನಾವು ವರ್ಣನೆ ಆಮೇಲೆ ಕೇಳೋಣ ಪ್ರಿಯಪ್ರಭು ದೃಷ್ಟಿ ಗೋಚರವಾದ ಈ ವಿಶ್ವಾಭಿವ್ಯಕ್ತಿಯು ನಿನ್ನ ಸ್ವಯಂ ಸೃಷ್ಟಿ ಶಕ್ತಿಯ ನಿದರ್ಶನವಾಗಿದೆ ಈ ವಿಶ್ವಾಭಿವ್ಯಕ್ತಿ ಅಲ್ಲಿನ ಅಸಂಖ್ಯ ರೂಪ ವೈವಿಧ್ಯಗಳು ನಿನ್ನ ಬಹಿರಂಗ ಶಕ್ತಿಯ ಪ್ರದರ್ಶನ ಅಷ್ಟೆ ಆದ್ದರಿಂದ ಈ ವಿರೂಡ್ ವಿರಾಡ್ ರೂಪವು ನಿನ್ನ ನಿಜವಾದ ರೂಪವಲ್ಲ ದಿವ್ಯ ಪ್ರಜ್ಞೆಯಲ್ಲಿರುವ ಭಕ್ತನ ಹೊರತು ಬೇರೆ ಯಾರು ನಿನ್ನ ವಾಸ್ತವಿಕ ರೂಪವನ್ನು ನೋಡಲು ಸಾಧ್ಯವಿಲ್ಲ ನಿನಗೆ ನನ್ನ ಗೌರವಪೂರ್ವಕ ನಮನಗಳನ್ನು ಅರ್ಪಿಸುತ್ತೇನೆ ಸೊ ಈ ವಿರಾಟ್ ರೂಪ ಆ ಅರ್ಜುನನಿಗೆ ತೋರಿಸ್ದ ದುರ್ಯೋಧನಿಗೆ ತೋರಿಸ್ದ ಆ ವಿರಾಟ್ ರೂಪ ಭಗವಂತನ ನಿಜವಾದ ರೂಪವಲ್ಲ ಅದು ಒಂದು ಆ ಕಾಲ್ಪನಿಕ ರೂಪ ಅಥವಾ ಭೌತಿಕ ರೂಪ ఆధ్యాత్మిక రూపవల్ హగవంతన ఆధ్యాత్మిక రూపవన్న యార్ నోడ్బోదు దివ్య ప్రజ్ఞయలిరో భక్తను మాత్ర నోడ్బోదు బ్రహ్మ సమేత బ్రహ్మ ప్రేమాంజన చురిత భక్తి విలోచన సంత సదైవరుదయ విలోకయంతి ఎంశామ సుందరమచి గుణస్వ రూపం గోవిందమాది పురుషం తమహం భజామి ಹ್ಮ್ ಭಗವಂತ ಭಕ್ತ ಯಾವ ರೂಪವನ್ನು ಬಯಸ್ತಾನೋ ಭಗವಂತ ಆ ರೂಪವನ್ನು ತಳಿತಾನೆ ಹ್ಮ್ ಅದರಿಂದ ಅಷ್ಟೊಂದು ಅವತಾರಗಳು ಯಾಕೆ ಯಾಕೆಂದ್ರೆ ಬೇರೆ ಬೇರೆ ತರಹದ ಭಕ್ತರಿದ್ದಾರೆ ಬೇರೆ ಬೇರೆ ಭಕ್ತರಿಗೆ ಬೇರೆ ಬೇರೆ ಭಗವಂತನ ರೂಪದ ರೂಪದಿಂದ ಆಕರ್ಷಣೆ ಹ್ಮ್ ಅದಕ್ಕೆ ಭಗವಂತ ಎಲ್ಲಾ ತರಹದ ರೂಪಗಳನ್ನು ತಳಿತಾನೆ ಹ್ಮ ಪ್ರಭುವೇ ನೀನು ನಿನ್ನ ಭಿನ್ನ ಭಿನ್ನ ಶಕ್ತಿಗಳನ್ನು ಲೆಕ್ಕವಿಲ್ಲದಷ್ಟು ರೂಪಗಳಲ್ಲಿ ಅಭಿವ್ಯಕ್ತಗೊಳಿಸುತ್ತೀಯ ಗರ್ಭದಿಂದ ಹುಟ್ಟುವ ಜೀವಿಗಳು ತತ್ತಿಯಿಂದಲೂ ಬೆವರಿನಿಂದಲೂ ಬರುವ ಜೀವಿಗಳು ಮಣ್ಣಿನಲ್ಲಿ ಬೆಳೆಯುವ ಗಿಡಮರಗಳು ವಿದ್ವಾಂಸರಾದ ಋಷಿಗಳು ಪಿತೃಗಳು ಮತ್ತು ದೇವತೆಗಳು ಸೇರಿದಂತೆ ಸಮಸ್ತ ಚರಾಚರ ಜೀವಿಗಳು ಹೊರಗಿರುವ ಆಕಾಶ ಸ್ವರ್ಗ ಲೋಕಗಳು ಇರುವಂತಹ ಊರ್ಧ್ವ ಗೃಹ ವ್ಯೂಹ ಮತ್ತು ಬೆಟ್ಟ ನದಿ ಸಮುದ್ರ ಸಾಗರ ದ್ವೀಪಗಳಿರುವ ಈ ಭೂಲೋಕ ವಾಸ್ತವವಾಗಿ ಎಲ್ಲಾ ಗೃಹಗಳು ನಕ್ಷತ್ರಗಳು ನಿನ್ನ ಭಿನ್ನ ಶಕ್ತಿಗಳ ಅಭಿವ್ಯಕ್ತಿಗಳು ಅಷ್ಟೇ ಆದರೂ ಮೂಲದಲ್ಲಿ ನೀನು ಅದ್ವಿತೀಯನು ನಿನ್ನನ್ನು ಮೀರಿ ಮೀರಿದುದು ಯಾವುದೂ ಇಲ್ಲ ಈ ಇಡೀ ವಿಶ್ವಾಭಿವ್ಯಕ್ತಿಯು ಹುಸಿಯಾದದ್ದೇನಲ್ಲ ಆದರೆ ನಿನ್ನ ಅಚಿಂತ್ಯ ಶಕ್ತಿಯ ತಾತ್ಕಾಲಿಕ ಅಭಿವ್ಯಕ್ತಿ ಅಷ್ಟೇ ಸೊ ಇದು ಹುಸಿಯಾದದ್ದಲ್ಲ ಅರೆ ತಾತ್ಕಾಲಿಕವಾದದ್ದು ಆ ಮತ್ತೆ ಒಂದು ಆಧ್ಯಾತ್ಮಿಕ ಜಗತ್ತಿನ ಪ್ರತಿಬಿಂಬ ಅಂತ ಹೇಳ್ತಾರೆ ಈ ಭೌತಿಕ ಜಗತ್ತು ಆ ರೀತಿಯಲ್ಲಿ ಅದು ಭ್ರಮೆ ಯಾಕಂದ್ರೆ ಇದು ಶಾಶ್ವತವಾದದ್ದಲ್ಲ ಇದು ನಮ್ಮ ನಿಜವಾದ ಮನೆಯಲ್ಲ ತಾತ್ಕಾಲಿಕವಾಗಿ ಆ ಶಿಕ್ಷೆಯನ್ನ ಅನುಭವಿಸೋದಕ್ಕೆ ನಾವಿಲ್ಲಿ ಬಂದಿದ್ದೀವಿ ಅಷ್ಟೇ ಜೈಲ್ಗೆ ಹೋದವರು ಜೈಲೇ ಮನೆ ಅಂತ ಅನ್ಕೊಂಡ್ಬಿಟ್ರೆ ಏನಾಯ್ತು ಜೈಲ್ ಮನೆ ಅಲ್ಲಪ್ಪ ಇದು ಇಲ್ಲಿ ಶಿಕ್ಷೆ ಕೊಡ್ತಾ ಇದೀವಿ ಜೈಲಿದು ನಿನ್ನ ಮನೆಗೆ ನೀನು ಹೋಗು ಹ್ಮ್ ಅಲ್ಲಿ ನಮ್ಮನೆ ಇಲ್ಲಿದ್ದೇವೆ ಸುಮ್ಮನೆ ಆ ಸೊ ಜೈಲಲ್ಲಿ ಇದ್ಕೊಂಡು ಇಲ್ಲೇ ಪರ್ಮನೆಂಟ್ ಆಗಿ ರೆಸಿಡೆನ್ಸ್ ಮಾಡ್ಕೋಬೇಕು ಅಂತ ನಾವು ಅನ್ಕೋಬಾರ್ದು ನಮ್ಮ ಧಾಮಕ್ಕೆ ನಮ್ಮ ನಿಜವಾದ ಮನೆಗೆ ಹಿಂದಿರ್ಗೋದಕ್ಕೆ ನಾವು ಸಿದ್ಧತೆಯನ್ನ ಮಾಡ್ಕೋಬೇಕು ಮನಸ್ ಮಸ್ ಮೊದಲು ಆಸೆ ಬರ್ಬೇಕು ಜೈಲಲ್ಲೇ ಇದ್ಬಿಡ್ತೀನಿ ಅಂತೆ ಅದ ಇಂದ ಎದ್ಬಿಡ್ತೀನಿ ಅಂದ್ರೆ ಅದೇನೊಂದು ತುಂಬಾ ಒಳ್ಳೆಯ ಪ್ರಸ್ತಾವನೆ ಅಲ್ಲ ಹ್ಮ್ ಯಾರಾದ್ರೂ ಯಾರೋ ಆ ಒಬ್ಬ ಜೈಲಲ್ಲಿ ಇದ್ನಂತೆ ಅವನು ಆ ಆಯ್ತು ಸಮಯ ಆಯ್ತು ಹೊರಗಡೆ ಕಳ್ಸಿದ್ರಂತೆ ಹೊರಗಡೆ ಕಳ್ಸಿದ್ರಂತೆ ತಿರ್ಗಾ ಇನ್ನೊಂದು ವಾರ ಆದ್ಮೇಲೆ ವಾಪಸ್ ಬಂದಂತೆ ಸರಿ ತಿರ್ಗಾ ಇನ್ನೊಂದು ಆರ್ ತಿಂಗ್ಳಿದ್ನಂತೆ ತಿರ್ಗಾ ಹೊರಗಡೆ ಕಳ್ಸಿದ್ರಂತೆ ಆಯ್ತು ನಿಂದು ಶಿಕ್ಷೆ ಅಂತ ತಿರ್ಗಾ ವಾಪಸ್ ಬಂದಂತೆ ಆಮೇಲೆ ಅವ್ನ್ ಜೈನರ್ ಕೇಳ್ದಂತ ಏನಪ್ಪಾ ನೀನು ಹ್ಮ್ ಶಿಕ್ಷೆನ ಅನ್ಭೂಸ್ತೀ ಹೋಗ್ತೀಯ ಮತ್ತೆ ಬರ್ತಿಯಾ ಇಲ್ಲಿ ಗೊತ್ತಲ್ವ ಇಲ್ಲಿ ನಿನ್ಗೆ ಕಷ್ಟ ಆಗತ್ತೆ ಇಲ್ಲಿ ಶಿಕ್ಷೆ ಕೊಡ್ತೀವಿ ಅದು ಇದು ಅಂತ ಅದಕ್ಕೆ ಅವ್ನು ಹೇಳ್ತಾನೆ ಅಯ್ಯೋ ಹೊರಗಿಗೆ ಹೊರಗಿನ ದೇ ಜಾಗಕ್ಕಿಂತ ಇಲ್ಲಿರೋದೆ ನನಗ್ ಸುಲಭ ಅದಕ್ಕೆ ನಾನು ಇಲ್ಲೇ ಇರೋಕೆ ಇಷ್ಟ ಪಡ್ತೀನಿ ಏನೋ ಒಂದು ತಪ್ಪು ಮಾಡ್ಬಿಟ್ಟು ವಾಪಸ್ ಬರ್ತೀನಿ ಅಂತ ಹ್ಮ್ ಆ ರೀತಿ ನಾವು ಜೈಲಲ್ಲೇ ಇರೋದಕ್ಕೆ ಮನ್ಸ್ ಮಾಡ್ಕೊಂಡ್ಬಿಡ್ಬಾರ್ದು ಇವಾಗ ಸದ್ಯಕ್ಕೆ ಭೌತಿಕ ಜಗತ್ತಿನಲ್ಲಿ ಮೊದಲು ಯಾರಿಗೂ ಗೊತ್ತಿಲ್ಲ ಇದು ಜೈಲ್ ಅಂತ ಎರಡನೇದು ಗೊತ್ತಾದ್ರೂ ಕೂಡ ಆ ಒಂದ್ ಕಾಲ್ ಈ ಕಡೆ ಒಂದ್ ಕಾಲ್ ಆ ಕಡೆ ಹ್ಮ್ ಹ್ಮ್ ಚೆನ್ನಾಗಿದೆ ಏನ್ ತೊಂದರೆ ಇಲ್ಲ ಹ್ಮ್ ಸ್ವಲ್ಪ ಜೀವನದಲ್ಲಿ ಕಷ್ಟ ಸುಖಗಳಿರುತ್ತೆ ಓಕೆ ಹ್ಮ್ ಆದ್ರೆ ನಿಜವಾಗ್ಲು ಜೈಲ್ನಲ್ಲಿ ಇರೋದಕ್ಕೆ ನಾವು ಆಸೆ ಪಡೋದು ಬುದ್ಧಿವಂತಿಕೆಯನ್ನು ಮುಟ್ಟಾಳ್ತಾನು ನಾವ್ ಯೋಚನೆ ಮಾಡ್ಕೋಬೇಕು ಹೇ ನನ್ನ ಪ್ರಭು ನಿನ್ನ ನಾಮ ರೂಪ ಲಕ್ಷಣಗಳು ಅಸಂಖ್ಯ ರೂಪಗಳಲ್ಲಿ ವಿಸ್ತರಿಸಿಕೊಂಡಿವೆ ಅಂತ ರೂಪಗಳು ಎಷ್ಟಿವೆ ಎಂಬುದನ್ನು ಯಾರು ಖಚಿತವಾಗಿ ನಿರ್ಧರಿಸಲಾರರು ಆದರೆ ನೀನೇ ಕಪಿಲ ದೇವ ಎಂಬ ವಿದ್ವತ್ ಪಂಡಿತನಾಗಿ ಅವತರಿಸಿ ವಿಶ್ವಾಭಿವ್ಯಕ್ತಿಯಲ್ಲಿ ಇಪ್ಪತ್ನಾಲ್ಕು ಮೂಲ ವಸ್ತುಗಳು ಅಡಕವಾಗಿವೆ ಎಂದು ವಿಂಗಡಿಸಿದೀಯೇ ಆದುದರಿಂದ ಸಾಂಖ್ಯ ದರ್ಶನದಲ್ಲಿ ಆಸಕ್ತನಾದವನು ಅದರ ಪ್ರಕಾರ ಗಣತಿಯಾಗಿರುವ ಭಿನ್ನ ಭಿನ್ನ ಸತ್ಯಗಳನ್ನು ನಿನ್ನಿಂದಲೇ ತಿಳಿಯಬೇಕು ದುರ್ದೈವ ವಶಾತ್ ಭಕ್ತರಲ್ಲದ ಜನರು ಭಿನ್ನ ಮೂಲಾಂಶಗಳನ್ನು ಮಾತ್ರ ಎಣಿಸಿ ನಿನ್ನ ನಿಜ ರೂಪವನ್ನು ಕುರಿತೆ ಕುರಿತಂತೆ ಅಜ್ಞಾನಿಗಳಾಗಿಯೇ ಉಳಿಯುತ್ತಾರೆ ನಿನಗೆ ನನ್ನ ಗೌರವಪೂರ್ವಕ ನಮನಗಳನ್ನು ಅರ್ಪಿಸುತ್ತೇನೆ ಸೊ ಎಷ್ಟೊಂದು ಜನ ಇದ್ದಾರೆ ಅವರು ಸಾಂಖ್ಯ ಸಾಂಖ್ಯ ತತ್ವ ಅಂತ ಇದೆ ನಾಸ್ತಿಕ ಸಾಂಖ್ಯ ಅಂತ ನಿರೀಶ್ವರ ಸಾಂಖ್ಯ ಅಂತ ಅಂದ್ರೆ ಅವ್ರ ಶಕ್ತಿಯೇ ಆ ಎಲ್ಲಕ್ಕಿಂತ ಮಿಗಿಲಾದದ್ದು ಈ ಭೌತಿಕ ಜಗತ್ತಿನಲ್ಲಿ ಎಲ್ಲ ನಡೆಸ್ತಾ ಇರೋದೇ ಶಕ್ತಿ ಹ್ಮ್ ಹ್ಮ್ ಆತ್ಮ ಹ್ಮ್ ದೇವತೆಗಳು ಇದೆಲ್ಲ ಅದರ ಬಗ್ಗೆ ಮಾತಾಡ್ತಾರೆ ಭಗವಂತನ ಬಗ್ಗೆ ಮಾತಾಡಲ್ಲ ಸೊ ಮೂಲ ಅವನು ಅನ್ನೋದನ್ನ ಬಿಟ್ಟು ಇನ್ನೆಲ್ಲವನ್ನ ಮಾತಾಡ್ತಾರೆ ಸೊ ಅವರು ಅಜ್ಞಾನಿಗಳೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಚುಕುಮುನಿಗಳು ಮುಂದುವರಿಸಿ ಹೇಳಿದ್ರು ಪ್ರಿಯರಾಜನೇ ಪರಮಪ್ರಭು ಎಲ್ಲಾ ಯಾಗ ನೈವೇದ್ಯಗಳನ್ನು ಸ್ವೀಕರಿಸುವ ತನ್ನ ಬರಹಾವತಾರದಲ್ಲಿ ಜಂಬೂ ದ್ವೀಪದ ಉತ್ತರ ಪ್ರವೇಶ ಪ್ರದೇಶದಲ್ಲಿ ನೆಲೆಸಿರುತ್ತಾನೆ ಅಲ್ಲಿನ ಉತ್ತರ ಕುರುವರ್ಷವೆಂಬ ಸ್ಥಳದಲ್ಲಿ ಭೂಮಿ ತಾಯಿಯು ಮತ್ತು ಇತರ ಎಲ್ಲ ನಿವಾಸಿಗಳು ಸ್ಥಿರವಾದ ಭಕ್ತಿ ಸೇವೆಯಿಂದ ಆ ಉಪನಿಷತ್ ಮಂತ್ರವನ್ನು ಮತ್ತೆ ಮತ್ತೆ ಜಪಿಸುತ್ತಾ ಅವನನ್ನು ಪೂಜಿಸುತ್ತಾರೆ ಸೊ ಇಲ್ಲಿ ಪರಾವತಾರ ಹ್ಮ್ ಎಲ್ಲ ಯ ಯಜ್ಞ ಪುರುಷ ಅವನು ಪ್ರಭು ಬೃಹತ್ ಪುರುಷನಾದ ನಿನಗೆ ನಮ್ಮ ಗೌರವಪೂರ್ವಕ ನಮನಗಳು ಕೇವಲ ಮಂತ್ರ ಜಪದಿಂದಲೇ ನಿನ್ನನ್ನು ಪೂರ್ತಿಯಾಗಿ ತಿಳಿಯಲು ಸಮರ್ಥರಾಗುವೆವು ನೀನೇ ಯಜ್ಞ ಮತ್ತು ನೀನೇ ಕರ್ಕೃತು ಆ ಯಾಗದ ಸಕಲ ವಿಧಿ ಆಚರಣೆಗಳು ನಿನ್ನ ದಿವ್ಯ ಶರೀರದ ಅಂಶವೇ ಆಗಿರುವುದರಿಂದ ಸಕಲ ಯಾಗಗಳ ಭೋಕ್ತೃ ನೀನು ಒಬ್ಬನೇ ನಿನ್ನ ರೂಪವು ಶುದ್ಧ ಸತ್ವದಿಂದ ಸಂಯೋಜಿತವಾಗಿದೆ ಯಾವ ವರಹವಾಗಿದ್ರು ಕೂಡ ಶೂಕರ ಹಂದಿ ಕಲಿಯುಗದಲ್ಲಿ ನೀನು ಸುಪ್ತವಾ ಸುಪ್ತಾವತಾರವಾಗಿ ಆವಿರ್ಭವಿಸಿರುವುದಿಲ್ಲದೆ ಸದಾ ತ್ರಿಯುಗ್ಮ ಸಂಪತ್ತು ಹೊಂದಿರುವುದರಿಂದ ನೀನು ತ್ರಿಯುಗ ಎಂದು ಖ್ಯಾತನಾಗಿರುವೆ ಕಲಿಯುಗದಲ್ಲಿ ನೀನು ಸುಪ್ತ ಅವತಾರ ಸುಪ್ತ ಅವತಾರ ಅಥವಾ ಚನ್ನ ಅವತಾರ ಅಂತಾರೆ ಹ್ಮ್ ಕಲಿಯುಗದಲ್ಲಿ ಭಗವಂತನ ಅವತಾರ ಇದೆ ಅಂತ ಸಾಮಾನ್ಯವಾಗಿ ಜನರಿಗೆ ಗೊತ್ತಿಲ್ಲ ಹ್ಮ್ ಆದ್ರೆ ಇದನ್ನ ವಿಷ್ಣು ಸಹಸ್ರ ನಾಮದಲ್ಲಿ ಹೇಳ್ತಾರೆ ಸುವರ್ಣವರ್ಣ ಹೇಮಾಂಗೋ ವರಾಂಗಶ್ಚಂದನಾಂಗದಿ ಸನ್ಯಾಸ ನಿಷ್ಠಾ ಶಾಂತಿ ಪರಾಯಣ ಆದರೆ ಇದು ಚನ್ನ ಅವತಾರ ಸುವರ್ಣ ವರ್ಣ ಸುವರ್ಣ ವರ್ಣದ ದೇಹವನ್ನು ಹೊಂದಿರುವಂತಹ ಅವತಾರ ಸನ್ಯಾಸಿಯ ರೂಪವನ್ನು ತಳ್ತಾನೆ ಅಂತ ಚೈತನ್ಯ ಮಹಾಪ್ರಭುಗಳನ್ನ ಉದ್ದೇಶಿಸ್ತಾ ಇದೆ ಇದು ಇದನ್ನ ವಿಷ್ಣು ಶಾಸ್ತ್ರ ನಾಮದಲ್ಲಿ ಹಲವಾರು ಬೇರೆ ಆ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದ್ರೆ ಇದು ಸೂಕ್ತ ಅವತಾರ ಅಥವಾ ಆ ಚನ್ನ ಅವತಾರ ಚನ್ನ ಅಂದ್ರೆ ರಹಸ್ಯ ಬಹಿರಂಗ ಮಾಡ್ಕೊಳ್ಳಲ್ಲ ಭಗವಂತ ತಾನ ಅವತರಿಸಿದ್ದಾನೆ ಅಂತ ಭಕ್ತನ ರೂಪದಲ್ಲಿ ಬರ್ತಾನೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಯಾಕಂದ್ರೆ ಶುದ್ಧ ಭಕ್ತಿಯನ್ನ ಕೊಡಕ್ಕೆ ಬರ್ತಾನೆ ಶುದ್ಧ ಭಕ್ತಿಯನ್ನ ಹೇಗೆ ಆಚರಣೆ ಮಾಡ್ಬೇಕು ಅನ್ನೋದನ್ನ ತಿಳಿಸೋದಕ್ಕೆ ಬರ್ತಾನೆ ಹ್ಮ್ ಇವತ್ತು ಅದ್ವೈತ ಆಚಾರ್ಯರ ಆ ಅವರು ಅವತರಿಸಿದ ದಿನ ಸೊ ಅದರ ಬಗ್ಗೆನು ನಾನು ಒಂದ್ ಸ್ವಲ್ಪ ಐದು ನಿಮಿಷ ಮಾತಾಡ್ತೀನಿ ಹ್ಮ್ ಹ್ಮ್ ಸೊ ಅದರಿಂದ ಅವನು ಕಲಿಯುಗದಲ್ಲಿ ಅವನು ಸುಪ್ತ ಅವತಾರವಾಗಿರೋದ್ರಿಂದ ಅವನನ್ನ ತ್ರಿಯುಗಿ ಅಂತ ಕರೀತಾರೆ ಭಗವಂತನ ಅಂದ್ರೆ ಮೂರು ಯುಗದಲ್ಲಿ ತನ್ನ ವಿಷ್ಣು ರೂಪ ಅಥವಾ ದೇ ಭಗವಂತನ ರೂಪದಲ್ಲಿ ಅವತರಿಸ್ತಾನೆ ನಾಲ್ಕನೇ ರೂಪದಲ್ಲಿ ತನ್ನ ಅವತಾರವನ್ನು ಬಹಿರಂಗ ಮಾಡೋದಿಲ್ಲ ಹ್ಮ್ ಕೇವಲ ಬುದ್ಧಿವಂತರು ಮಾತ್ರ ಈ ಒಂದು ಅವತಾರವನ್ನ ಆರಾಧಿಸುತ್ತಾರೆ ಮಹರ್ಷಿಗಳು ಮತ್ತು ಸಾಧು ಪುರುಷರು ಮರದಲ್ಲಿ ಅಡಗಿರುವ ಬೆಂಕಿಯನ್ನು ಮರದ ತುಂಡನ್ನು ಉಜ್ಜುತ್ತ ಉರಿಸಬಲ್ಲರು ಹೇ ಪ್ರಭುವೆ ಅದೇ ರೀತಿ ಪರಮ ಸತ್ಯವನ್ನರಿಯುವ ಪರಿಣತರು ನಿನ್ನನ್ನು ಎಲ್ಲೆಲ್ಲಿಯೂ ತಮ್ಮ ದೇಹಗಳಲ್ಲಿಯೂ ಕಾಡ ಕೂಡ ಕಾಣ ಕಾಣ ಕಾಣಲೆತ್ನಿಸುತ್ತಾರೆ ಆದರೂ ನೀನು ಗೂಢವಾಗಿರುವೆ ಮಾನಸಿಕ ಇಲ್ಲವೇ ದೈಹಿಕ ಕಾರ್ಯಗಳ ಪರೋಕ್ಷ ಸಾಧನೆಗಳಿಂದ ನಿನ್ನನ್ನು ತಿಳಿಯಲಾಗದು ಅತ ಶ್ರೀಕೃಷ್ಣ ನಾಮಾದಿ ನ ಭವೇತ್ ಗ್ರಾಹ್ಯಂ ಇಂದ್ರೆ ಈ ಸೇವನ್ ಹಿ ಜೀವಾದೋ ಸ್ವಾಮೇವಸ್ಫುರತ್ಯದ ಭಗವಂತನನ್ನ ನಮ್ಮ ಕಣ್ಣುಗಳಿಂದ ಯಾರು ಹೇಳ್ತಾರೆ ಭಗವಂತ ನನ್ ಕಾಣಿಸ್ತಾ ಇಲ್ಲ ನಾನು ನಂಬೋದಿಲ್ಲ ಅಂತ ಆ ಕತ್ತಲೆ ಕೋಣೆಯಲ್ಲಿ ಹೋದ್ರೆ ಯಾವ ವಸ್ತು ಎಲ್ಲಿದೆ ಅಂತ ಗೊತ್ತಾಗಲ್ಲ ನಮ್ಗೆ ಅಷ್ಟು ಸೀಮಿತವಾದ ಶಕ್ತಿ ಆದ್ರೆ ಇಷ್ಟು ದೊಡ್ಡ ಅಹಂಕಾರ ಭಗವಂತನನ್ನ ತೋರಿಸಿ ಏನು ಭಗವಂತ ನಾವು ಹೇಳಿದ್ರೆ ಬಂದ್ ನಮ್ಮ ಮುಂದೆ ಬಂದು ನಿಂತ್ಕೊಂಡ್ಬಿಡ್ಬೇಕು ಆ ಸ್ವಾಮಿ ಹೇಳಿ ನೀವು ಕೇಳಿದ್ರಲ್ಲ ಅದಕ್ಕೆ ಬಂದೆ ನಾನು ಅವತರಿಸ್ದೆ ಅಂತ ಎಷ್ಟೋ ಅಹಂಕಾರ ಜನರಿಗೆ ಹ್ಮ್ ಎಲ್ಲವನ್ನು ನೋಡೇ ನಂಬಬೇಕು ಅಂತಾರೆ ಆದ್ರೆ ಸ್ಕೂಲ್ ಕಾಲೇಜುಗಳಲ್ಲಿ ಎಷ್ಟೊಂದು ಟೆಕ್ಸ್ಟ್ ಬುಕ್ ಗಳು ಬರ್ದಿದ್ದಾರೆ ಆ ಟೆಕ್ಸ್ಟ್ ಬುಕ್ಗಳಲ್ಲಿ ಒಂದ್ ವಿಷಯವೂ ಕೂಡ ಯಾವ್ದು ನಾವು ನೋಡಿಲ್ಲ ಯಾರು ತೋರ್ಸಿದ್ದಾರೆ ನಮ್ಗೆ ಆ ಎಷ್ಟೊಂದು ವಿಷಯಗಳಿದೆ ಯಾರೋ ಬರ್ದಿದ್ದಾರೆ ಓ ಸರಿ ಸ್ಕೂಲ್ ಅಲ್ಲಿ ಹೇಳ್ಕೊಡ್ತಾ ಇದಾರೆ ಸರಿನೆ ಇರ್ಬೇಕು ಒಂದ್ ವರ್ಷ ಹೇಳ್ತಾರೆ ಪ್ಲೂಟೋ ಗೃಹ ಅಂತ ಇನ್ನೊಂದು ವರ್ಷ ಹೇಳ್ತಾರೆ ಇಲ್ಲ ಪ್ಲೂಟೋ ಇಲ್ವೇ ಇಲ್ಲ ಅಂತಾರೆ ಇದು ಇವ್ರದು ಶಿಕ್ಷಣ ಪದ್ಧತಿ ಅದನ್ನ ಕಣ್ಮುಚ್ಕೊಂಡ್ ನಂಬ್ತೀವಿ ಆದ್ರೆ ಶಾಸ್ತ್ರದಲ್ಲಿ ಬ ಶುದ್ಧ ಭಕ್ತರು ಬಂದು ಭಗವಂತ ಭಗವಂತನ ರೂಪ ಈ ರೀತಿ ಯಾರು ನೋಡಿದಾರೆ ಯಾರು ನೋಡಿಲ್ವಲ್ಲ ಭಗವಂತನ ಹೇಗ್ ನಂಬಕ್ಕಾಗತ್ತೆ ವೈಕುಂಠ ಇದೆ ಹೇಗ್ ನಂಬಕ್ಕಾಗತ್ತೆ ಯಾರೋ ಹೇಳಿದ್ರು ಗುರುತ್ವಾಕರ್ಷಣೆ ಗ್ರಾವಿಟೇಷನ್ ಇದೆ ಅಂತ ಹಾ ಓ ಸರಿ ಗ್ರಾವಿಟೇಷನ್ ಯಾರು ಸೃಷ್ಟಿ ಮಾಡಿದ್ದು ಅದನ್ನ ಕೇಳಲ್ಲ ನಾವು ಯಾರು ಕಂಡ ಅಂತ ಕಂಡಿಡಿದ್ರು ಅಂತ ತಿಳ್ಕೊತೀವಿ ಯಾರು ಸೃಷ್ಟಿ ಮಾಡಿದ್ರು ಗುರುತ್ವಾಕರ್ಷಣೆನ ಯಾರು ಗ್ರಾವಿಟೇಷನ್ ನ ಸೃಷ್ಟಿ ಮಾಡಿದ್ರು ಅದನ್ನ ನಾವ್ ಯಾವತ್ತೂ ತಿಳ್ಕೊಳಕ್ ಪ್ರಯತ್ನ ಮಾಡಲ್ಲ ಹ್ಮ್ ಅದಕ್ಕೆ ಆಲ್ಬರ್ಟ್ ಐನ್ಸ್ಟೈನ್ ಎಲ್ಲಾ ಅತಿ ಬುದ್ಧಿಶಾಲಿ ವಿಜ್ಞಾನಿಗಳಲ್ಲಿ ಅತ್ಯಂತ ಬುದ್ಧಿಶಾಲಿ ವ್ಯಕ್ತಿ ಆ ಅವ್ರು ಹೇಳ್ತಾರೆ ವಿಜ್ಞಾನಿಗಳು ಸುಮ್ಮನೆ ಭಗವಂತ ಏನು ಸೃಷ್ಟಿ ಮಾಡಿದನೋ ಅದನ್ನ ಕಂಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ತಾ ಇದೀವಿ ನಮ್ಮ ಹೆಸರನ್ನು ಯಾವ್ದ್ರ ಮೇಲೆ ಹಾಕೊಳೋದಕ್ಕೂ ಹಾಕೊಳೋದು ತಪ್ಪು ಯಾಕಂದ್ರೆ ನಿಜವಾಗ್ಲೂ ಎಲ್ಲವೂ ಭಗವಂತ ಸೃಷ್ಟಿ ಮಾಡ ಗೂಢವಾಗಿರುವೆ ಮಾನಸಿಕ ಇಲ್ಲವೇ ದೈಹಿಕ ಕಾರ್ಯಗಳ ಪರೋಕ್ಷ ಸಾಧನೆಗಳಿಂದ ನಿನ್ನನ್ನು ತಿಳಿಯಲಾಗದು ಸೇವನ್ಮುಖಿಯ ಜೀವಾದವು ಕೇವಲ ಭಗವಂತನ ಸೇವೆಯಿಂದ ಮಾತ್ರ ಅವನು ನಮಗೆ ಬಹಿರಂಗವಾಗ್ತಾನೆ ನೀನು ಸ್ವಯಂ ಅಭಿ ಅಭಿವ್ಯಕ್ತನು ಆದುದರಿಂದ ಮನಪೂರ್ವಕವಾಗಿ ನಿನ್ನನ್ನು ಅರಸುತ್ತಾರೆ ಎಂದು ನೀನು ಮನಗಂಡಾಗ ಮಾತ್ರ ನಿನ್ನ ದರ್ಶನವನ್ನು ಕೊಡುತ್ತೀಯೇ ನೋಡಿ ಭಗವಂತನ ಪ್ರಾಪ್ತಿ ಆಗ್ಬೇಕು ಬರ್ ಭಗವಂತನ ಅನುಗ್ರಹ ನಮ್ಗೆ ಸಿಗ್ಬೇಕು ಅಂದ್ರೆ ಇಲ್ಲಿ ನೋಡಿ ಏನು ಕ್ವಾಲಿಫಿಕೇಶನ್ ಏನು ಮನಪೂರ್ವಕವಾಗಿ ನಿನ್ನನ್ನು ಅರಸುತ್ತಿ ಅರಸ್ ಅರಸುತ್ತಿದ್ದಾರೆ ಯಾವಾಗ ಭಕ್ತ ಮನಪೂರ್ವಕವಾಗಿ ಅರಸುತ್ತಿದ್ದಾನೆ ಅಂತ ಭಗವಂತ ನೋಡ್ತಾನೋ ಅವಾಗ ಅವನ ಅನುಗ್ರಹವನ್ನು ನೋಡ್ಕೊಡ್ತಾನೆ ಸುಮ್ನೆ ಬಾಹ್ಯವಾಗಿ ನಾವು ಭಕ್ತಿಯಲ್ಲಿ ತೊಡಗಿದ್ರೆ ಭಗವಂತನೇ ಗೊತ್ತು ನಮ್ಮ ಅಂತರಂಗದಲ್ಲಿ ಏನಿದೆ ಅಂತ ಹ್ಮ್ ಮನಪೂರ್ವಕವಾಗಿ ತೊಡಗಬೇಕು ಭಕ್ತಿ ಸೇವೆಯಲ್ಲಿ ಯಾವಾಗ ಭಗವಂತ ನಮ್ಗೆ ಬಹಿರಂಗವಾಗ್ತಾನೆ ನಿನಗೆ ನನ್ನ ಗೌರವಪೂರ್ವಕ ನಮನಗಳನ್ನು ಒಪ್ಪಿಸುತ್ತೇನೆ ಐಕ ಭೋಗ ವಸ್ತುಗಳಾದ ಶಬ್ದ ರೂಪ ರಸ ಸ್ಪರ್ಶ ಗಂಧಗಳು ಇಂದ್ರಿಯ ಕಲಾಪಗಳು ಪ್ರಜ್ಞಾ ಕಾರ್ಯ ನಿಯಂತ್ರಕರಾದ ದೇವತೆಗಳು ಶರೀರ ಶಾಶ್ವತ ಕಾಲ ಮತ್ತು ಅಹಂಭಾವ ಎಲ್ಲವೂ ನಿನ್ನ ಭೌತಿಕ ಶಕ್ತಿಯ ಸೃಷ್ಟಿಯೇ ಹಠ ಯೋಗದ ಪರಿಪೂರ್ಣ ಸಾಧನೆಯಿಂದ ಸ್ಥಿರವಾಗಿರುವ ಬುದ್ಧಿಯುಳ್ಳವರಿಗೆ ಈ ಎಲ್ಲಾ ಮೂಲಾಂಶಗಳು ನಿನ್ನ ಬಹಿರಂಗ ಶಕ್ತಿಯ ಕಾರ್ಯಾಚರಣೆಯ ಫಲ ಎಂದು ತಿಳಿಯಲು ಸಾಧ್ಯ ಹಠಯಯೋಗದ ಪರಿಪೂರ್ಣ ಸಾಧನೆಯಿಂದ ಮಾತ್ರ ಅಲ್ಲ ಭಕ್ತಿ ಯೋಗದಲ್ಲಿ ತೊಡಗಿರೋದ್ರೂ ನಮಗೂ ಕೂಡ ಇದು ಯಾವುದು ಪ್ರತಿಯೊಂದರ ಹಿನ್ನೆಲೆಯಾಗಿದೆಯೋ ಆ ಪರಮಾತ್ಮನಾದ ನಿನ್ನ ದಿವ್ಯ ರೂಪವನ್ನು ಸಹ ಅವರು ಮನಗಾ ಮನಗಾಣಬಲ್ಲರು ನೋಡಿ ಯಾರು ಈ ರೀತಿ ಭಗವಂತನ ಸೇವೆಯಲ್ಲಿ ತೊಡಗಿರ್ತಾರೋ ಅವರಿಗೆ ಮಾತ್ರ ಭಗವಂತನ ದಿವ್ಯ ರೂಪವನ್ನು ಅವರು ಮನಗಾಣಬಹುದು ಆದ್ದರಿಂದ ನಾನು ನಿನಗೆ ಮತ್ತೆ ಮತ್ತೆ ಗೌರವಪೂರ್ವಕವಾಗಿ ನಮಿಸುತ್ತೇನೆ ಓಕೆ ಎರಡು ಮೂರ್ ಶ್ಲೋಕ ಆಗಿ ಎರಡು ಶ್ಲೋಕ ಆಗಿ ಹೇ ಪ್ರಭುವೆ ಈ ಭೌತಿಕ ಪ್ರಪಂಚದ ಸೃಷ್ಟಿ ಸ್ಥಿತಿ ಮತ್ತು ಲಯಗಳನ್ ಗಳನ್ನೇನೂ ನೀನು ಬಯಸುವುದಿಲ್ಲ ನೋಡಿ ಭಗವಂತ ಬಯಸುವುದಿಲ್ಲ ಭೌತಿಕ ಸೃಷ್ಟಿ ಸ್ಥಿತಿ ಲಯ ಭೌತಿಕ ಜಗತ್ತೇ ಬೇಡ ಅವನ್ಗೆ ಆದರೆ ಈ ಕಾರ್ಯಗಳನ್ನು ಬದ್ಧಾತ್ಮರ ಸಲುವಾಗಿ ನಿನ್ನ ಸೃಷ್ಟಿ ಶಕ್ತಿಯಿಂದ ನಡೆಸುತ್ತೀಯೇ ಅಸ್ ಆಯ 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 ಆಯ್ ಆಯ ಆಯಸ್ಕಾಂತದ ಪ್ರಭಾವದಲ್ಲಿ ಕಬ್ಬಿಣದ ತುಣುಕು ಹರಿದಾಡುವಂತೆ ನೀನು ಸಮಗ್ರ ಭೌತಿಕ ಶಕ್ತಿಯ ಮೇಲೆ ಓರ ನೋಟ ಬೀರಿದಾಗ ಜಡವಸ್ತುವು ಸಂಚರಿಸುತ್ತದೆ ಹ ಸೊ ಈ ಒಂದು ಸೃಷ್ಟಿಯನ್ನ ನಡೆಸೋರೇ ಅದ್ವೈತ ಆಚಾರ್ಯರು ಸೊ ಅವರ ಗುಣಗಾನ ಇವಾಗ ಮಾಡ್ತೀನಿ ನನ್ನ ಪ್ರಭುವೆ ಈ ವಿಶ್ವದ ಮೂಲ ವರಾಹನಾದ ನೀನು ಮಹಾ ರಾಕ್ಷಸನಾದ ಹಿರಣ್ಯಾಕ್ಷನನ್ನು ಸೆಣಿಸಿ ವಧಿಸಿದ್ದೀಯೇ ಬಳಿಕ ವಿಲಾಸಿ ಗಜವು ನೀರಿನಿಂದ ತಾವರೆ ಹೂವನ್ನು ಕೀಳುವಂತೆ ಗೋ ಗರ್ಭೋಧಕ ಸಾಗರದಿಂದ ನಿನ್ ನನ್ನನ್ನು ನಿನ್ನ ದಾಡೆಯ ತುದಿಯಲ್ಲಿ ಮೇಲೆ ಎತ್ತಿದ್ದೀಯೇ ನಾನು ನಿನಗೆ ತಲೆಬಾಗುತ್ತೇನೆ ಸೊ ಭೂ ಮಾತೆ ಹೇಳ್ತಾ ನಿನ್ನ ನನ್ನನ್ನ ನಿನ್ನ ಹ್ಮ್ ದಾಡೆಯ ತುದಿಯಲ್ಲಿ ಅಂದ್ರೆ ಕೊಂಬಿನ ತುದಿಯಲ್ಲಿ ಇರಿಸಿದ್ದೀಯ ನಾನು ನಿನಗೆ ತಲೆಬಾಗುತ್ತೇನೆ ಸೊ ಇದ್ರ ಜೊತೆ ಈ ಜಂಬೂ ದ್ವೀಪದ ನಿವಾಸಿಗಳು ಪ್ರಭುವಿಗೆ ಮಾಡಿದ ಪ್ರಾರ್ಥನೆ ಮುಗಿಯುತ್ತೆ ಇವಾಗ ಮುಂದಿನ ಅಧ್ಯಾಯದಲ್ಲಿ ನಾವು ಜಂಬೂ ದ್ವೀಪದ ವರ್ಣನೆ ಆಮೇಲೆ ಬ್ರಹ್ಮಾಂಡದ ರಚನೆಯ ಒಂದು ವಿಷಯ ಇದೆ ಓಕೆ ಆಮೇಲೆ ಒಂದು ಸ್ವಲ್ಪ ಅಧ್ಯಾಯಗಳನ್ನು ಮಾಡೋದಿಲ್ಲ ಯಾಕಂದ್ರೆ ತುಂಬಾ ಟೆಕ್ನಿಕಲ್ ಆಗಿದೆ ಅದು ಆ ಅಸ್ಟ್ರಾನಮಿ ತರ ಅದೆಲ್ಲ ನಮಗೇನು ಅಷ್ಟೊಂದು ಅವಶ್ಯಕತೆ ಇಲ್ಲ ಸೊ ಅದನ್ನ ಸ್ವಲ್ಪ ನಾವು ಒಂದು ಒಂದು ಅಧ್ಯಾಯನ ಒಂದ್ ಒಂದು ಸ್ವಲ್ಪ ಭಾಗಗಳನ್ನು ನಾವು ಓದೋದಿಲ್ಲ ಓಕೆ ಇವತ್ತು ಭಾಗವತ ಇಲ್ಲಿ ಮುಗಿಸೋಣ ಇವತ್ತು ಅದ್ವೈತ ಆಚಾರ್ಯರ ಆ ಅವರು ಪ್ರಕಟವಾದ ದಿನ ಅದ್ವೈತ ಆಚಾರ್ಯರು ಯಾರು ನಾವು ಪಂಚತತ್ವ ಹೇಳ್ತೀವಿ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಸಾದಿಗೌರ ಭಕ್ತಿಂದ ಸೊ ಈ ಅದ್ವೈತ ಅವರ ಹೆಸರು ಅದ್ವೈತ ಆಚಾರ್ಯ ಅದ್ವೈತ ಅಂದ್ರೆ ಅದ್ವೈತ ಭಗವಂತನಿಗೆ ಭಿನ್ನನಲ್ಲ ಭಗವಂತನೇ ಅದ್ವೈತ ಮತ್ತೆ ಆಚಾರ್ಯ ಆಚಾರ್ಯ ಅಂದ್ರೆ ಭಕ್ತಿಯನ್ನ ಕಲಿಸೋದಕ್ಕೆ ಅವರು ಈ ಭೌತಿಕ ಜಗತ್ತಿಗೆ ಬಂದಿರೋದ್ರಿಂದ ಅವರನ್ನ ಆಚಾರ್ಯ ಅಂತ ಕರೀತಾರೆ ಸೊ ಅದ್ವೈತ ಆಚಾರ್ಯರ ಒಂದು ಅವತಾರಕ್ಕೆ ಕಾರಣ ಒಂದು ಹಿನ್ನೆಲೆ ಒಂದು ಸಣ್ಣ ಕತೆ ಇದೆ ಅದನ್ನ ಹೇಳ್ತೀನಿ ಹ್ಮ್ ಓಕೆ ಇದಕ್ಕಿಂತ ಮುಂಚೆ ಸ್ವಲ್ಪ ಒಂದು ಬ್ಯಾಗ್ರೌಂಡು ಆ ಶಿವ ಈ ಭೌತಿಕ ಜಗತ್ತಿನಲ್ಲಿ ಶಿವ ಇದ್ದಾನೆ ಆ ಶಿವನ ಮೂಲ ಅಂದ್ರೆ ಅವನ ಹೆಸರು ಸದಾಶಿವ ಹ ಸದಾಶಿವನಿಂದ ಬೇರೆ ಬೇರೆ ಬ್ರಹ್ಮಾಂಡಗಳಲ್ಲಿ ಶಿವ ಶಿವರು ಪ್ರತ್ಯಕ್ಷರಾಗ್ತಾರೆ ಪ್ರಕಟರಾಗ್ತಾರೆ ಅವರ ಮೂಲ ಸದಾಶಿವ ಅವನು ವಿಷ್ಣು ತತ್ವ ಆ ಸದಾಶಿವ ಆ ವೈಕುಂಠದಲ್ಲಿ ಸದಾಶಿವ ಲೋಕ ಅಂತ ಇದೆ ಆ ಸದಾಶಿವ ಲೋಕದಲ್ಲಿ ಅವನು ನೆಲೆಸಿದ್ದಾನೆ ಇದು ಸಾಮಾನ್ಯವಾಗಿ ಶಿವನ ಭಕ್ತರಿಗೂ ಕೂಡ ಗೊತ್ತಿರಲ್ಲ ಸದಾಶಿವ ಯಾರು ಅಂತ ಆ ಸದಾಶಿವ ಈ ಭೌತಿಕ ಜಗತ್ತ ಸೃಷ್ಟಿ ಆಗುವ ಸಮಯದಲ್ಲಿ ಶಂಭು ಅಥವಾ ಶಿವನಾಗಿ ಆ ಭೌತಿಕ ಜಗತ್ತನ್ನು ಸ್ಪರ್ಶಿಸ್ತಾನೆ ಇಲ್ಲಾಂದ್ರೆ ಅವನು ವಿಷ್ಣು ಅವನು ಅಭಿನ್ನ ಸದಾಶಿವ ವೈಕುಂಠದಲ್ಲಿ ನೆಲೆಸಿರ್ತಾನೆ ಸೊ ಈ ಸದಾಶಿವ ಅಹ್ ಈ ಕಲಿಯುಗವನ್ನ ನೋಡ್ತಾನೆ ಕುಲಿಯುಗದಲ್ಲಿ ಎಲ್ಲಾ ಜನರ ಒಳ್ಳೆ ಗುಣಗಳು ಎಲ್ಲವೂ ನಾಶವಾಗಿ ಹೋಗಿವೆ ನಾಶವಾಗಿ ಇನ್ನೂ ಹಾಳಾಗುತ್ತೆ ಹ್ಮ್ ಬಹಳ ಕೆಟ್ಟ ಯುಗ ಪಾಪ ಜನರಿಗೆ ಹೇಗೆ ಈ ಒಂದು ಸಮಾಧಾನವನ್ನು ಕೊಡಬೇಕು ಆ ಏನಾದ್ರೂ ಒಂದು ಸುಲಭವಾದ ಮಾರ್ಗವನ್ನು ಕೊಡಬೇಕು ಹ್ಮ್ ಸೊ ಯೋಚನೆ ಮಾಡಿ ಆಮೇಲೆ ಅವನು ಆ ಕಾರಣ ಸಮುದ್ರದ ದಡದಲ್ಲಿ ಕೂತ್ಕೊಂಡು ಮಹಾವಿಷ್ಣು ಮಹಾವಿಷ್ಣು ಅಂದ್ರೆ ಯಾರ ರಂಧ್ರಗಳ ಚರ್ಮದ ರಂಧ್ರಗಳಿಂದ ಎಲ್ಲಾ ಬ್ರಹ್ಮಾಂಡಗಳು ಸೃಷ್ಟಿಯಾಗುತ್ತೋ ಆ ಮಹಾವಿಷ್ಣು ಮಹಾವಿಷ್ಣುವಿಗೆ ಅವನು ಆ ಪ್ರಾರ್ಥನೆಯನ್ನು ಅರ್ಪಿಸ್ತಾನೆ ಸೊ ಅವನು ಆ ಏಳ್ನೂರು ವರ್ಷಗಳಷ್ಟು ತಪಸ್ ಮಾಡ್ತಾನಂತ ಹ್ಮ್ ಮತ್ತೆ ಈ ಶಿವನಿಗೆ ಐದು ತಲೆ ಸದಾಶಿವನಿಗೆ ಐದು ತಲೆ ಹ್ಮ್ ಸೊ ಹಲವಾರು ರೀತಿಗಳಲ್ಲಿ ಮಹಾವಿಷ್ಣುವಿಗೆ ಆ ಮನು ಮಹಾವಿಷ್ಣುವಿನ ಗುಣಗಾನವನ್ನ ಮಾಡಿದಾದ್ಮೇಲೆ ಅವಾಗ ಮಹಾವಿಷ್ಣು ಮಾತಾಡ್ತಾನೆ ನನ್ನ ಪ್ರಿಯ ಸದಾಶಿವನೇ ಯಾತಕ್ಕೆ ನೀನು ಇಷ್ಟೊಂದು ಘೋರ ತಪಶ್ಚರ್ಯಗಳಲ್ಲಿ ತೊಡಗಿದೀಯ ನಾನು ನೀನು ಭಿನ್ನ ಭಿನ್ನ ನಾನು ನೀನು ಒಬ್ರೇ ಒಬ್ಬ 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 ವ್ಯಕ್ತಿಯೇ ಕೇವಲ ದೇಹದಲ್ಲಿ ಮಾತ್ರ ನಾವು ಬೇರೆಯವರಾಗಿ ಬೇರೆ ಆಗಿದ್ದೀವಿ ಯಾಕೆ ನೀನು ಇಷ್ಟೊಂದು ದೊಡ್ಡ ಘೋರ ತಪಸ್ಸನ್ನ ಮಾಡ್ತಾ ಇದೆಯಾ ಹ್ಮ್ ಅವಾಗ ಸದಾಶಿವ ಹೇಳ್ತಾನೆ ಪ್ರಭು ನೀನು ನಾನು ಒಂದೇ ಅಂತ ಹೇಳ್ತೀಯ ಆದ್ರೆ ನೀನು ನನಗೆ ಅನುಗ್ರಹವನ್ನ ನೀಡ್ತಾ ಇದ್ರೆ ನಾನು ಯಾವ ಕೆಲಸವನ್ನು ಮಾಡಕ್ಕಾಗೋದಿಲ್ಲ ಹ್ಮ್ ಅಂತ ಅವಾಗ ಮಹಾವಿಷ್ಣು ಸದಾಶಿವನನ್ನ ಆಲಂಗಿಸ್ತಾನೆ ಹ್ಮ್ ಮತ್ತೆ ಒಂದು ಒಂದು ರೂಪವನ್ನ ತಗೊಳ್ತಾರ ಅವಾಗ ಇಬ್ರು ಯಾಕಂದ್ರೆ ಒಬ್ರೆ ಬೇರೆ ಎರಡು ಬೇರೆ ದೇಹವನ್ನ ತಗೊಂಡಿದ್ದಾರೆ ಯಾಕಂದ್ರೆ ವಿಷ್ಣು ತತ್ವ ಎಲ್ಲ ಇದೇ ರೀತಿ ಬೇರೆ ಬೇರೆ ದೇಹ ಆದರೆ ಒಬ್ಬ ವ್ಯಕ್ತಿನೇ ಸೊ ಆ ಎರಡೂ ಅಹ್ ರೂಪಗಳು ಒಂದಾಗತ್ವೆ ಹ್ಮ್ ಮತ್ತೆ ಅವರು ಈ ಒಂದಾದ್ಮೇಲೆ ಕೃಷ್ಣ ಕೃಷ್ಣ ಅಂತ ಜೋರಾಗೆ ಆ ಇದು ಮಾಡ್ತಾರೆ ಅವಾಗ ಆಕಾಶದಿಂದ ಒಂದು ಶರೀರ ವಾಣಿ ಕೇಳಿ ಬರುತ್ತೆ ಏನು ಓ ಮಹಾವಿಷ್ಣು ಮೊದಲು ನೀನು ಆ ಲಾಭಾದೇವಿ ಅಂತ ಒಬ್ಬ ಸ್ತ್ರೀ ಅವರ ಗರ್ಭಕ್ಕೆ ಗರ್ಭವನ್ನು ಪ್ರವೇಶ ಮಾಡು ಬಳಿಕ ನಾನು ನಾದಿಯ ಎಂಬ ಜಾಗದಲ್ಲಿ ಅವತರಿಸ್ತೀನಿ ಆ ಅಲ್ಲಿ ನೀನು ಜಗನ್ನಾಥ ಮಿಶ್ರ ಮತ್ತೆ ಸಚಿ ದೇವಿ ಅನ್ನೋರ ಮನೆಯಲ್ಲಿ ನನ್ನನ್ನ ಪಡಿತೀಯ ಬಲರಾಮ ಕೂಡ ಆ ಅವತರಿಸ್ತಾನೆ ಬೇರೆ ಬಾಲಕರ ಜೊತೆ ಗೋಪಾಲರ ಜೊತೆ ಅವತರಿಸ್ತಾನೆ ಮತ್ತೆ ನಾವೆಲ್ಲರೂ ಈ ಕಲಿಯುಗದ ಎಲ್ಲಾ ಜನರನ್ನು ಉದ್ಧರಿಸೋದಕ್ಕೆ ನಾವು ಅವತರಿಸ್ತೀವಿ ಅಂತ ಒಂದು ಶಬ್ದವನ ಹಶೀರ ವಾಣಿಯೇ ನುಡಿಯತ್ತೆ ಹ್ಮ್ ಸೊ ಆ ಮಹಾವಿಷ್ಣು ಆ ಲಾಭಾದೇವಿ ಮತ್ತೆ ಆ ಕುವೇರ ಪಂಡಿತ ಕುವೇರ ಪಂಡಿತ ಅನ್ನ ಅವರಿಗೆ ಜನ್ ಜನಿಸ್ತಾನೆ ಆ ಜನಿಸ್ತಾರೆ ಅದೇ ಅವರೇ ಆ ಈ ಅದ್ವೈತ ಆಚಾರ್ಯರು ಹ್ಮ್ ಚೈತನ್ಯ ಚರಿತಾಮೃತದಲ್ಲಿ ಅದ್ವೈತ ಆಚಾರ್ಯರ ಇನ್ನೊಂದು ವರ್ಣನೆ ಇದೆ ಹೇಳ್ತಾರೆ ಈ ಭೌತಿಕ ಸೃಷ್ಟಿಯನ್ನ ಮಹಾವಿಷ್ಣು ಮಾಡ್ತಾನೆ ಮಹಾವಿಷ್ಣು ಸೃಷ್ಟಿ ಸೃಷ್ಟಿಯಾಗದಕ್ಕಿಂತ ಮುಂಚೆ ತನ್ನ ನೋಟವನ್ನ ಆ ಭೌತಿಕ ಪ್ರಕೃತಿಯ ಮೇಲೆ ಹಾಯಿಸ್ತಾನೆ ಅವಾಗ ಸೃಷ್ಟಿ ಆಗತ್ತೆ ಅಂತ ಸೃಷ್ಟಿಯ ನಿಜವಾದ ಕಾರ್ಯವನ್ನು ಮಾಡೋದು ಅದ್ವೈತ ಆಚಾರ್ಯ ಮಹಾವಿಷ್ಣುವಿನ ಇನ್ನೊಂದು ರೂಪ ಅದು ಆ ಮಹಾವಿಷ್ಣುವಿನ ಇಂದರು ಇನ್ನೊಂದು ರೂಪವಾದ ಅದ್ವೈತರು ಸೃಷ್ಟಿಯನ್ನ ನಿಜವಾಗ್ಲು ಅವರು ಸೃಷ್ಟಿ ಮಾಡೋದು ಭಗವಂತನ ಶಕ್ತಿಯಿಂದ ಭಗವಂತನ ಇನ್ನೊಂದು ರೂಪವಾದ ಅದ್ವೈತ ಈ ಸೃಷ್ಟಿಯನ್ನ ಮಾಡ್ತಾರೆ ಆದ್ರಿಂದ ಭ ಅದ್ವೈತ ಅಂದ್ರೆ ಅದ್ವೈತ ಭಗವಂತನಿಗೆ ಭಿನ್ನನಲ್ಲ ಆದ್ರೆ ಭಗವಂತ ಕೃಷ್ಣ ಸ್ವಯಂ ಚೈತನ್ಯ ಮಹಾಪ್ರಭುಗಳಾಗಿ ಅವತರಿಸಿದಾಗ ಅದಕ್ಕಿಂತ ಮುಂಚೆ ಅದ್ವೈತ ಆಚಾರ್ಯರು ಅವತರಿಸ್ತಾರೆ ಯಾವಾಗ್ಲೂ ಅಷ್ಟೇ ಕೃಷ್ಣ ಬಂದಾಗ್ಲೂ ಕೂಡ ಅಥವಾ ಕೃಷ್ಣನ ಬೇರೆ ಅವತಾರಗಳು ಬರ ಬರಕ್ಕಿಂತ ಮುಂಚೆ ಅವನ ಬಹಳ ಖಾಸಗಿ ಭಕ್ತರು ಮೊದಲು ಅವತರಿಸ್ತಾರೆ ಆಮೇಲೆ ಭಗವಂತ ಅವತರಿಸ್ತಾನೆ ಸೊ ಇದು ಇಲ್ಲೂ ಮೊದಲು ಅದ್ವೈತ ಆಚಾರ್ಯರು ಅವತರಿಸ್ತಾರೆ ಆ ಅದ್ವೈತ ಆಚಾರ್ಯರು ಅಹ್ ಆಚಾರ್ಯರು ಅವರು ಸಂಪೂರ್ಣ ಜೀವನ ಭಕ್ತಿಯನ್ನ ಹರಡೋ ಒಂದು ಉದ್ದೇಶದಲ್ಲಿ ಅವರು ಅಹ್ ಇದ್ ಮಾಡ್ತಾರೆ ಭಕ್ತಿಯನ್ನ ಪ್ರಸಾರ ಮಾಡೋದ್ರಲ್ಲಿ ತೊಡಗಿರ್ತಾರೆ ಯಾಕಂದ್ರೆ ಆ ಸಮಯದಲ್ಲಿ ಹೇಳ್ತಾರೆ ನಾಡಿಯ ಅಂದ್ರೆ ಬೆಂಗಾಲ್ ಆ ಕ್ಷೇತ್ರದಲ್ಲಿ ಹಲವಾರು ಶಾಕ್ತರು ಎಲ್ಲ ಶಕ್ತಿಯ ಆರಾಧಕರು ದುರ್ಗೆಯ ಆರಾಧಕರು ಆ ಮತ್ತೆ ನಿರಾಕಾರವಾದಿಗಳು ಅಂದ್ರೆ ಭಗವಂತನ ರೂಪ ಇದೆ ಅನ್ನೋ ಅಂತ ನಂಬದೇ ಇರುವಂತಹವ್ರು ಈ ರೀತಿ ಹಲವಾರು ರೀತಿಯ ಜನರು ಇರ್ತಾರೆ ಆದ್ರೆ ಯಾರು ಕೂಡ ಭಗವಂತನ ಆರಾಧನೆ ಯಾರು ಮಾಡ್ತಾ ಇರಲ್ಲ ಅರೆ ಅದ್ವೈತ ಆಚಾರ್ಯರು ಭಕ್ತರಾದ್ದರಿಂದ ಒಂದು ಸ್ವಲ್ಪ ಚಿಕ್ಕ ಒಂದು ಭಕ್ತರ ಒಂದು ಸಮುದಾಯವಿತ್ತು ಆ ಭಕ್ತರ ಸಮುದಾಯಕ್ಕೆ ಇವರು ಮುಖ್ಯಸ್ಥರಾಗಿದ್ರು ಆ ಸಮಯದಲ್ಲಿ ಮತ್ತೆ ಅವರು ಆ ಭಗವದ್ಗೀತಾ ಭಗವದ್ಗೀತೆಯ ಪ್ರತಿಯೊಂದು ಶ್ಲೋಕವನ್ನು ಅವರು ಭಕ್ತಿಯ ಅಹ್ ಒಂದು ಭಾ ಭಾಷ್ಯವನ್ನ ಭಾವಾರ್ಥವನ್ನು ನೀಡ್ತಾರೆ ಪ್ರತಿಯೊಂದು ಶ್ಲೋಕಕ್ಕೂ ಯಾಕಂದ್ರೆ ಭಗವದ್ಗೀತೆಯನ್ನು ಕೂಡ ಎಲ್ಲರೂ ನಿರಾಕಾರತ್ವವನ್ನ ನಿರಾಕಾರತ್ವವನ್ನು ಸಮರ್ಥಿಸೋದಕ್ಕೆ ಈ ರೀತಿ ಬೇರೆ ಬೇರೆ ಕಾರಣಗಳಿಗೆ ಭಗವದ್ಗೀತೆಯನ್ನು ಕೂಡ ಉಪಯೋಗಿಸಿದ್ದಾರೆ ಇವತ್ತು ಕೂಡ ಎಷ್ಟೊಂದ್ ಜನ ನಿರಾಕಾರವಾದಿಗಳು ಹೇಳ್ತಾರೆ ಭಗವಂತ ರೂಪಾನೇ ಇಲ್ಲ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ತಾನೇ ಹೇಳ್ಕೊತಾ ಇದ್ದಾನೆ ಈ ರೂಪ ಈ ರೂಪವಿರೋದೆ ನನ್ನಿಂದ ಬಂದಿರೋದು ಅಂತ ಆದ್ರೆ ಅವರು ನಂಬೋದಿಲ್ಲ ಅದನ್ನ ಬೇರೆ ತರ ತಿರ್ಚಿ ಮುರ್ಚಿ ಅದನ್ನ ಬೇರೆ ಅದಕ್ಕೆ ಬೇರೆ ಉತ್ತರ ಕೊಡ್ತಾರೆ ಸೊ ಅದ್ವೈತ ಆಚಾರ್ಯರು ಈ ರೀತಿ ಭಗ್ ಭಗವದ್ಗೀತೆಯ ಮೇಲೆ ಅವರು ಭಕ್ತಿಯ ಒಂದು ಇದು ಕೊಡ್ತಾ ಭಾವಾರ್ಥವನ್ನು ಕೊಡ್ತಾ ಅದರ ಪ್ರಸಾರ ಮಾಡ್ತಾ ಇದ್ರು ಭಾಗವತ ಅಧ್ಯಯನ ಭಕ್ತರ ನಡುವೆ ಸೊ ಇದೆಲ್ಲ ಆ ಭಕ್ತರ ಒಂದು ಮುಖ್ಯಸ್ಥರಾಗಿ ಈ ರೀತಿ ಅವರು ಹ್ಮ್ ಆ ಭಕ್ತಿಯ ಜೀವನವನ್ನು ನಡೆಸ್ತಾ ಇದ್ರು ಆದರೆ ಒಂದು ಸಮಯಕ್ಕೆ ಸಮಯದಲ್ಲಿ ಹೇಗಾಗತ್ತೆ ಅಂದ್ರೆ ಎಷ್ಟು ನಾಸ್ತಿಕತೆ ಎಷ್ಟು ಭಗವಂತನ ಭಕ್ತಿ ಹಾಳಾಗ ಒಂದು ಕಣ್ಮರೆ ಆಗೋಗ್ತಾ ಇರುತ್ತೆ ಅವ್ರಿಗೆ ಬಹಳ ಬೇಸರವಾಗುತ್ತೆ ಅಯ್ಯೋ ಈ ಕಲಿಯುಗದ ಜನರಿಗೆ ಏನಾದ್ರೂ ಒಂದು ಕರುಣೆಯನ್ನ ಕೊಡ್ಬೇಕಲ್ಲ ಹ್ಮ್ ನನ್ನ ಹೆಸರು ಅದ್ವೈತನಾಗಿದ್ರೆ ನಾನು ಭಗವಂತನಿಂದ ಅಭಿನ್ನನಾಗಿದ್ರೆ ನಾನು ಭಗವಂತನನ್ನೇ ಬೇಡಿ ಕರಿತೀನಿ ಈ ಭೌತಿಕ ಜಗತ್ತಿಗೆ ಇಳಿಯೋಂಗೆ ಅಂತ ಅದ್ವೈತ ಆಚಾರ್ಯರು ಏನ್ ಮಾಡ್ತಾರೆ ಗಂಗೆಯ ತಡದಲ್ಲಿ ಕೂತ್ಕೊಂಡು ಸಾಲಿಗ್ರಾಮ ಶಿಲಕ್ಕೆ ಗಂಗಾ ನೀರು ಮತ್ತೆ ತುಳಸಿಯಿಂದ ಆರಾಧನೆಯನ್ನ ಮಾಡ್ತಾರೆ ಆರಾಧನೆ ಮಾಡಿ ಜೋರಾಗಿ ಕೂಗ್ತಾರೆ ಕೃಷ್ಣ ಬಾರಪ್ಪ ಅವತರಿಸು ಅಂತ ಹ್ಮ್ ಆಮೇಲೆ ಕೃಷ್ಣ ಆ ಕೂಗನ್ನ ಕೇಳಿ ಓ ನನ್ನ ಭಕ್ತ ಯಾಕಂದ್ರೆ ಭಕ್ತ ಮತ್ತೆ ವಿಸ್ತರಣೆ ಅದ್ವೈತ ಮಹಾವಿಷ್ಣುವಾಗಿ ಭಗವಂತನ ವಿಸ್ತರಣೆ ಆದ್ರೆ ಜೊತೆಗೆ ಅವನು ಭಕ್ತನು ಕೂಡ ಹೇಗೆ ಅನಂತ ಶೇಷ ಭಗವಂತನ ವಿಸ್ತರಣೆ ಆದ್ರೆ ಭಕ್ತನ ಭಕ್ತನ ರೂಪದ ವಿಸ್ತರಣೆ ಅಂದ್ರೆ ಕೇವಲ ಸೇವೆ ಮಾಡೋ ಉದ್ದೇಶದಿಂದ ಅನಂತ ಶೇಷ ಅವತಾರ ಅದೇ ರೀತಿ ಅದ್ವೈತ ಸೇವೆಯ ಒಂದು ಉದ್ದೇಶದಿಂದ ನನ್ನ ಭಗವಂತ ಇಳಿದು ಬರ್ಬೇಕು ಈ ಭೌತಿಕ ಜಗತ್ತಿನಲ್ಲಿ ಜನರನ್ನು ಉದ್ಧಾರ ಮಾಡ್ಬೇಕು ಅಂತ ಬೇಡ್ಕೊಂಡಾಗ ಭಗವಂತ ಅದನ್ನ ಮನ್ನಿಸಿ ಅವ್ ಅದನ್ನು ಸ್ವೀಕಾರ ಮಾಡಿ ಅವನೇನ್ ಮಾಡ್ತಾನೆ ತಾನೇ ಕೃಷ್ಣ ಸ್ವಯಂ ಖುದ್ದಾಗಿ ಚೈತನ್ಯ ಮಹಾಪ್ರಭುಗಳಾಗಿ ಅವತರಿಸ್ತಾನೆ ಸೊ ಈ ರೀತಿ ಸಚ್ಚಿ ಮಾತ ಮತ್ತೆ ಜಗನ್ನಾಥ ಮಿಶ್ರ ಅನ್ನೋರ ಮನೆಯಲ್ಲಿ ಭಗವಂತ ಚೈತನ್ಯ ಮಹಾಪ್ರಭು ಅವತರಿಸ್ತಾನೆ ಅವನ ಹಿರಿಯ ಅಣ್ಣ ವಿಶ್ವಾಂಬರ ವಿಶ್ವರೂಪ ಆ ಆದ್ರೆ ಇಬ್ರು ಮಕ್ಕಳು ಹಿರಿಯ ಹಿರಿಯನು ಕೂಡ ಆ ಅದ್ವೈತ ಆಚಾರ್ಯರ ಶಾಲೆಗೆ ಹೋಗ್ತಾ ಇರ್ತಾನೆ ಪ್ರತಿದಿನ ಪ್ರವಚನವನ್ನು ಪ್ರವಚವನ್ನ ಕೇಳ್ತಾ ಇರ್ತಾನೆ ಅದು ತಾಯಿಗೆ ಬಹಳ ಆ ಒಂಥರ ಮನಸ್ಸಿಗೆ ಬೇಜಾರಾಗ್ತಾ ಇರುತ್ತೆ ಅಯ್ಯೋ ಹ್ಮ್ ಇವ್ ಏನು ಸನ್ಯಾಸಿಯನ್ ಸನ್ಯಾಸಿ ಮಾಡ್ಬಿಡ್ತಾರೇನೋ ಇವ್ರು ನನ್ನ ಮಗನನ್ನ ಅಂತ ಈ ರೀತಿ ಮನಸ್ಸಿನಲ್ಲಿ ಮಾನಸಿಕವಾಗಿ ಒಂದು ಅಪರಾಧವನ್ನು ಮಾಡ್ತಾರೆ ಸಚಿ ಮತ್ತೆ ಹ್ಮ್ ಚಿಕ್ಕ ವಯಸ್ಸಿನಲ್ಲಿ ಹ್ಮ್ ಆ ಕಾಲಕ್ರಮೇಣ ಆ ಹಿರಿಯ ಮಗ ಅವನು ಸನ್ಯಾಸಿ ಆಗಿ ಮನೆ ಬಿಟ್ಟು ಹೊಟ್ಟೋಗ್ಬಿಡ್ತಾನೆ ಅವಾಗ ಬಹಳ ಬೇಸರ ಆಗತ್ತೆ ಸಚ್ಚಿದೇವಿಗೆ ಈ ರೀತಿ ಓ ದೂರ ಪ್ರಚಾರದಿಂದಾನೇ ಅವನು ಈಗಾಗಿರೋದು ಆಗಿರೋದು ಅಂತ ಮನಸ್ಸಿನಲ್ಲಿ ಬೇಸರದಿಂದ ಮಾತಾಡ್ತಾರೆ ಅವ್ರ ಬಗ್ಗೆ ಆ ಅದ್ವೈತ ಆಚಾರ್ಯರ ಬಗ್ಗೆ ಅದಕ್ಕೆ ಆಮೇಲೆ ಚೈತನ್ಯ ಮಹಾಪ್ರಭುಗಳು ಆ ತಮ್ಮ ಲೀಲೆಯ ನಡುವೆ ಒಂದ್ಸತಿ ಮಹಾಪ್ರಕಾಶ ಲೀಲೆ ಅಂತ ನಡೆಯುತ್ತೆ ಮಹಾಪ್ರಕಾಶ ಲೀಲೆಯಲ್ಲಿ ಭಗವಂತ ಯಾವತ್ತು ಚೈತನ್ಯ ಮಹಾಪ್ರಭುಗಳು ಯಾವತ್ತು ಇನ್ನೊಬ್ರು ಅವರನ್ನ ನೀನು ಭಗವಂತ ಅಂದ್ರೆ ಅವರು ಸ್ವೀಕಾರ ಮಾಡ್ತಾನೆ ಇರ್ಲಿಲ್ಲ ಅಯ್ಯೋ ವಿಷ್ಣು 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 ಇದೇನಿದು ಸಾಮಾನ್ಯ ಜೀವಿಗೆ ವಿಷ್ಣು ಭಗವಂತ ಅಂತ ಕರಿತಾ ಇದ್ದೀರಾ ನೀವು ಹೊರ ಅಪರಾಧ ಅಂತೆಲ್ಲ ಅವರು ಕಿವಿ ಮುಚ್ಕೋತಾ ಇದ್ರು ಅರೆ ಒಂದ್ಸತಿ ಏನ್ ಮಾಡ್ತಾರೆ ಈ ವಿಶ್ವ ಈ ಒಂದು ಮಹಾಪ್ರಕಾಶ ಲೀಲೆಯಲ್ಲಿ ತಮ್ಮ ನಿಜವಾದ ಸ್ಥಾನವನ್ನ ಭಗವಂತನ ಸ್ಥಾನವನ್ನ ಸ್ವೀಕಾರ ಮಾಡ್ತಾರೆ ಸ್ವೀಕಾರ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಬಹಳ ಆಪ್ತ ಭಕ್ತರಿಗೆ ಎಲ್ಲರಿಗೂ ಕೂಡ ಶುದ್ಧ ಭಕ್ತಿ ಸೇವೆಯನ್ನು ದಯಪಾಲಿಸ್ತಾರೆ ಆದ್ರೆ ಆ ತಮ್ಮ ತಾಯಿಗೆ ಮಾತ್ರ ದಯಪಾಲಿಸೋದಿಲ್ಲ ಅವಾಗ ಎಲ್ಲರೂ ಬಂದು ಕೇಳ್ತಾರೆ ಶಿವಾಸ್ ಠಾಕೂರ್ ಆ ಬಂದು ಆ ಪ್ರಭು ಏನಕ್ಕೆ ನೀವು ಮಹಾಪ್ರಭುಗಳೇ ನೀವು ನಿಮ್ಮ ತಾಯಿಗೆ ಶುದ್ಧ ಭಕ್ತಿಯನ್ನು ಕೊಟ್ಟಿಲ್ವಲ್ಲ ಹ ಅವರಿಗಿಂತ ಮಹಾಭಕ್ತರಿನ್ಯಾರು ಇಲ್ವೇ ಇಲ್ಲ ಅಂತ ಅವಾಗ ಆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ ಇಲ್ಲ ಅವ್ರಿಗೆ ಶುದ್ಧ ಭಕ್ತಿ ಸಿಗೋದಿಲ್ಲ ಯಾಕಂದ್ರೆ ಅವರು ಅದ್ವೈತ ಆಚಾರ್ಯರ ಪಾದ ಕಮಲಗಳಲ್ಲಿ ಅಪರಾಧವನ್ನು ಮಾಡಿದ್ದಾರೆ ವೈಷ್ಣವ ಅಪರಾಧ ಅದು ಆ ವೈಷ್ಣವ ಅಪರಾಧದಿಂದಾಗಿ ಅವರು ಶುದ್ಧ ಭಕ್ತಿಯನ್ನು ಅವರಿಗೆ ನಾನು ಕೊಡೋದಕ್ಕಾಗೋದಿಲ್ಲ ಅದ್ವೈತ ಆಚಾರ್ಯರು ಅವರನ್ನು ಕ್ಷಮಿಸಿದ್ದೀನಿ ಅಂತ ಹೇಳಿದಾಗ ಮಾತ್ರ ಅವರು ಆ ಅವರಿಗೆ ಶುದ್ಧ ಭಕ್ತಿ ಕೃಷ್ಣ ಪ್ರೇಮ ಲಭ್ಯವಾಗುತ್ತೆ ಅಂತ ಅವಾಗ ತಕ್ಷಣ ತಾಯಿಯನ್ನ ಕರ್ಕೊಂಡು ಅದ್ವೈತ ಆಚಾರ್ಯರ ಮನೆಗೆ ಹೋಗ್ತಾರೆ ಚೈತನ್ಯ ಮಹಾಪ್ರಭುಗಳು ಅವಾಗ ತಾಯಿ ಅವರ ಆ ಪಾದಕ್ಕೆ ಬೀಳ್ತಾರೆ ಆ ದ್ವೈತ ಆಚಾರ್ಯರ ಪಾದಗಳಿಗೆ ಅವಾಗ ಅದ್ವೈತ ಆಚಾರ್ಯರು ಆ ಸ್ವೀಕಾರ ಮಾಡಲ್ಲ ಹ್ಮ್ ನಾನು ತಪ್ಪೆ ಮಾಡಿಲ್ಲ ತಪ್ಪೆ ಮಾಡಿಲ್ಲದೆ ಇರುವಾಗ ನಾನ್ ಹೇಗೆ ಕ್ಷಮಾಪಣೆ ಕೊಡಕ್ಕಾಗತ್ತೆ ಅದು ಸಚಿ ಮಾತೆ ಆ ಚೈತನ್ಯ ಮಹಾಪ್ರಭುಗಳ ತಾಯಿ ಅವ್ರಿಗೆ ನಾನು ಹೇಗೆ ಇದು ಅವರು ಇದ್ ಮಾಡ್ತಾರೆ ಅವಾಗ ಆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ ತಾಯಿಗೆ ಹೇಗಾದ್ರೂ ಮಾಡಿ ಅವರ ಪಾದದ ಧೂಳನ್ನ ಸ್ವೀಕಾರ ಮಾಡ್ಬೇಕು ಅಂತ ಅವಾಗ ಅವರು ಪಾದದ ಪಾದವನ್ನು ಹಿಡ್ಕೊಂಡಾಗ ಆಮೇಲೆ ಚೈತನ್ಯ ಮಹಾಪ್ರಭುಗಳು ಅದರಿಂದ ಸಂತೃಪ್ತರಾಗಿ ಆ ತಾಯಿಗೆ ಶುದ್ಧ ಕೃಷ್ಣ ಪ್ರೇಮವನ್ನ ಕೊಡ್ತಾರೆ ಈ ರೀತಿ ಅದ್ವೈತ ಆಚಾರ್ಯರು ಹಲವಾರು ಲೀಲೆಗಳಿದೆ ಇನ್ನೊಂದು ಸನ್ನಿವೇಶದಲ್ಲಿ ಅವರು ಒಂದು ಶ್ರಾದ್ದಾ ಕ್ರಿಯೆಯನ್ನ ಮಾಡ್ತಾ ಇರ್ತಾರೆ ತಮ್ಮ ಪೂರ್ವಜರಿಗೆ ಹ್ಮ್ ಆಗ ಶ್ರಾದ್ದಾ ಕ್ರಿಯೆಯನ್ನ ಮಾಡಿದಾಗ ಮೊದಲು ಬ್ರಾಹ್ಮಣರಿಗೆ ಹ್ಮ್ ಭೋಜನವನ್ನ ಅರ್ಪಿಸ್ಬೇಕು ಅನ್ನೋದು ಇರೋದು ನಿಯಮ ಅವಾಗ ಅವ್ರ ಏನ್ಮಾಡ್ತಾರೆ ಅಹ್ ಹರಿದಾಸ್ ಠಾಕೂರ್ ಅವ್ರನ್ನ ಕರೀತಾರೆ ಹರಿದಾಸ್ ಠಾಕೂರ್ ಜನ್ಮತಃ ಮುಸಲ್ಮಾನ್ ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದ್ದವ್ರು ಆದ್ರೆ ಸತತವಾಗಿ ದಿನದಲ್ಲಿ ಇಪ್ಪತ್ತೆರಡು ಗಂಟೆ ಕಾಲ ಭಗವಂತನ ನಾಮ ಜಪದಲ್ಲಿ ತೊಡಗಿರುವಂತ ಅವರು ಅವರಿಗಿಂತ ಶ್ರೇಷ್ಠವಾದ ಬ್ರಾಹ್ಮಣರು ಯಾರೂ ಇಲ್ಲ ಮತ್ತೆ ಅವರಿಗೆ ನಿಜವಾಗಿ ಗೊತ್ತಿತ್ತು ಬಲ ಬ್ರಹ್ಮನ ಅವತಾರ ಅಂತ ಆದ್ರೆ ಬಹಿರಂಗವಾಗಿ ಎಲ್ಲ ಸಮಾಜದ ವಿರುದ್ಧ ಎಲ್ಲ ಎಲ್ಲರ ದೃಷ್ಟಿಯಲ್ಲಿ ಬಹಳ ಶ್ರೇಷ್ಠ ವ್ಯಕ್ತಿ ವ್ಯಕ್ತಿಗಳಾಗಿದ್ರು ಆಚಾರ್ಯರು ಆದ್ರೆ ಈ ಸನ್ನಿವೇಶದಲ್ಲಿ ಹರಿದಾಸ್ ಠಾಕೂರ್ ಅವ್ರಿಗೆ ಈ ಮೊದಲೆಯ ಒಂದು ಭೋಜನವನ್ನ ಪ್ರಸಾದವನ್ನ ಕೊಟ್ಟು ಎಲ್ಲರಿಗೂ ಕೋಪ ಬರೋ ಅಂದ್ರೆ ಎಲ್ಲರಿಗೂ ಬೇಸರ ಆಗತ್ತೆ ಇದೇನಿದು ಮುಸಲ್ಮಾನ್ ಕೊಟ್ಟಿದ್ದಾರೆ ಇವರು ಅಂತ ಅವಾಗ ಹರಿದಾಸ್ ಠಾಕೂರ್ ಅವರು ಹೇಳ್ತಾರೆ ಇಲ್ಲ ಆಚಾರ್ಯ ಯಾಕೆ ನೀವ್ ಹಿಂಗ್ ಮಾಡ್ತಾ ಇದ್ದೀರಾ ಸಂಪೂರ್ಣ ಯಾವ ಸಮಾಜ ಇದನ್ನ ಸ್ವೀಕಾರ ಮಾಡೋದಿಲ್ಲ ಅವಾಗ ಅವ್ರು ಹೇಳ್ತಾರೆ ಇಲ್ಲ ನನಗ ಅದರ ಪರಿಗಣನೆ ಇಲ್ಲ ನಿನಗಿಂತ ಶ್ರೇಷ್ಠನಾದ ಬ್ರಹ್ಮ ಬ್ರಾಹ್ಮಣ ಇನ್ಯಾರು ಇಲ್ವೇ ಇಲ್ಲ ಅದರಿಂದ ನೀನೇ ಇದನ್ನು ಸ್ವೀಕಾರ ಮಾಡಬೇಕು ಸೊ ಈ ರೀತಿ ತಮ್ಮ ಜೀವನದ ಪ್ರತಿಯೊಂದು ಅಂಶದಲ್ಲೂ ಅವರು ಭಗವಂತನ ಭಕ್ತಿ ಎಷ್ಟು ಶ್ರೇಷ್ಠವಾದದ್ದು ಭಗವಂತನ ಭಕ್ತರು ಎಷ್ಟು ಶ್ರೇಷ್ಠವಾದವರು ಅನ್ನೋ ವಿಷಯಗಳನ್ನ ಅವರು ಎತ್ತಿ ಹಿಡಿತಾರೆ ಹ್ಮ್ ಇನ್ನೊಂದ್ಸತಿ ಒಂದು ಅದ್ಭುತವಾದ ಲೀಲೆ ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಅವಾಗ ಸನ್ಯಾಸವನ್ನ ತಗೋತಾರೆ ಸನ್ಯಾಸವನ್ನ ತಗೊಂಡು ಅಹ್ ಕಾರಣಾಂತರಗಳಿಂದ ನಿತ್ಯಾನಂದ ಪ್ರಭುಗಳು ಅವರು ಬೃಂದಾವನಕ್ಕೆ ಹೋಗ್ಬೇಕು ಅಂತ ಹೊರಟಿರ್ತಾರೆ ಚೈತನ್ಯ ಮಹಾಪ್ರಭುಗಳು ಆದ್ರೆ ನಿತ್ಯಾನಂದ ಪ್ರಭುಗಳು ಅವರಿಗೆ ದಾರಿ ತಪ್ಪಿಸಿ ಆ ಅದ್ವೈತ ಆಚಾರ್ಯರು ಊರು ಶಾಂತಿಪುರ ಅಂತ ವಾಪಸ್ಸು ಕರ್ಕೊಂಡ್ ಬಂದ್ಬಿಡ್ತಾರೆ ಅಲ್ಲಿಗೆ ಆ ಗಂಗೆ ಅಂತ ಯಮುನೆ ಅಂತ ಗಂಗೆ ನೀರನ್ನು ತೋರಿಸಿ ಯಮುನೆ ಅಂದ್ಬಿಟ್ಟು ಅವರು ಅಲ್ಲಿಗೆ ಕರ್ಕೊಂಡ್ ಬರ್ತಾರೆ ಆಮೇಲೆ ಆ ಹೇಗೋ ಅಂತೂ ಅವ್ರು ಮನೆಗೆ ಕರ್ಕೊಂಡು ಹೋಗ್ತಾರೆ ಅದ್ವೈತ ಆಚಾರ್ಯರು ಚೈತನ್ಯ ಮಹಾಪ್ರಭುಗಳು ನಿತ್ಯಾನಂದ ಪ್ರಭುಗಳು ಭಕ್ತರು ಎಲ್ಲರೂ ಅವ್ರ ಮನೆಗೆ ಹೋಗ್ತಾರೆ ಮತ್ತೆ ಅದ್ಬು ನಿತ್ಯಾನಂದ್ ಚೈತನ್ಯ ಅದ್ವೈತ ಆಚಾರ್ಯರು ಹೇಳ್ತಾರೆ ನೀನಿವಾಗ ಸನ್ಯಾಸಿ ಚೈತನ್ಯ ಮಹಾಪ್ರಭುಗಳೇ ಆ ನಿಮ್ಗೆ ನಮ್ಮ ಮನೆಯಲ್ಲಿ ನೀವು ಭಿಕ್ಷೆಯನ್ನ ತೊಗೊಳ್ಳಿ ದಯವಿಟ್ಟು ಜಾಸ್ತಿ ಏನು ಮಾಡಲ್ಲ ನಾವು ಒಂದೆರಡು ಐಟಂ ಐಟಮ್ ಮಾಡಿರ್ತೀವಿ ಅಷ್ಟೇ ಅಂತ ಹ್ಮ್ ಆಮೇಲೆ ಚೈತನ್ ಮಹಾಪುರಗಳು ಹೋದ್ಮೇಲೆ ಸಾವಿರಾರು ಇದು ಎಲ್ಲವನ್ನು ಸಿದ್ಧ ಮಾಡಿರ್ತಾರೆ ಮತ್ತೆ ಕೃಷ್ಣನಿಗೆ ಅರ್ಪಣೆ ಮಾಡಿ ಆಮೇಲೆ ಒಂದು ಬಹಳ ಸುಂದರವಾದ ಪ್ರಸಾದವನ್ನು ಸ್ವೀಕಾರ ಮಾಡೋ ಒಂದು ಲೀಲೆ ಇದೆ ಹ್ಮ್ ಅದರಲ್ಲಿ ನಾವು ಇನ್ನೂ ಒಂದ್ ಸ್ವಲ್ಪ ಭಕ್ತಿಯಲ್ಲಿ ಆಳವಾಗಿ ಹೋದಾಗ ನಮ್ಗೆ ಅದರ ಒಂದು ಭಾವಾರ್ಥ ಅರ್ಥ ಆಗತ್ತೆ ಇಲ್ಲ ಅಂದ್ರೆ ಮನಸ್ಸಿನಲ್ಲಿ ನಾವು ಅಪರಾಧ ಮಾಡ್ಬೋದು ಎನಿವೆ ಸೊ ಚೈತನ್ಯ ಮಹಾಪ್ರಭುಗಳು ನಿತ್ಯಾನಂದ ಪ್ರಭುಗಳಿಗೆ ಪ್ರಭುಗಳು ಪ್ರಸಾದವನ್ನು ತಗೋತಾರೆ ಅದ್ವೈತ ಆಚಾರ್ಯರು ಆಮೇಲೆ ಅವ್ರಿಗೆ ಅಹ್ ಎಲ್ಲಾ ಸೇವೆಯನ್ನ ಮಾಡ್ತಾರೆ ಚೈತನ್ಯ ಮಹಾಪ್ರಭುಗಳು ಯಾವಾಗ್ಲೂ ಯಾಕಂದ್ರೆ ಅದ್ವೈತ ಆಚಾರ್ಯರು ಆ ಚೈತನ್ಯ ಮಹಾಪ್ರಭುಗಳ ಗುರುಗಳು ಈಶ್ವರಪುರಿ ಅವರ ಗುರು ಮಾಧವೇಂದ್ರಪುರಿ ಚೈತನ್ಯ ಮಹಾ ಅದ್ವೈತ ಆಚಾರ್ಯರು ಮಾಧವೇಂದ್ರಪುರಿ ಅವರ ಶಿಷ್ಯ ಅಂದ್ರೆ ಈಶ್ವರಪುರಿ ಚೈತನ್ಯ ಮಹಾಪ್ರಭುಗಳ ಗುರುಗಳ ಸಮಾನ ಸೊ ಯಾವಾಗ್ಲೂ ಚೈತನ್ಯ ಮಹಾಪ್ರಭುಗಳು ಅದ್ವೈತ ಆಚಾರ್ಯರು ನೀವು ನನ್ನ ಗುರು ಅನ್ನೋ ಒಂದು ದೃಷ್ಟಿಯಿಂದ ನೋಡ್ತಾ ಇದ್ರು ಆದ್ರೆ ಅದ್ವೈತ ಆಚಾರ್ಯರು ಯಾವಾಗ್ಲೂ ನಾನು ನಿನ್ನ ಸೇವಕ ಅಂತ ಇರ್ತಾ ಇದ್ರು ಸೊ ಈ ರೀತಿ ಇಬ್ಬರ ನಡುವೆ ಬಹಳ ಪ್ರೇಮ ಸಂಬಂಧ ಹ್ಮ್ ಚೈತನ್ಯ ಮಹಾಪ್ರಭುಗಳು ಅವತರಿಸಿದ್ದೆ ಆ ಅದ್ವೈತ ಆಚಾರ್ಯರ ಕೂಗಿನಿಂದ ಅದರಿಂದ ಬಹಳ ಬಹಳ ಆ ಚೈತನ್ಯ ಮಹಾಪ್ರಭುಗಳಿಗೆ ಎರಡು ಆ ಒಂದು ಭಕ್ತಿಯ ವೃಕ್ಷಕ್ಕೆ ಎರಡು ಮುಖ್ಯ ಶಾಖಗಳು ಒಂದು ಅದ್ವೈತ ಆಚಾರ್ಯರು ಇನ್ನೊಂದು ನಿತ್ಯಾನಂದ ಪ್ರಭುಗಳು ಹ್ಮ್ ಸೊ ಅದರಿಂದ ಬಹಳ ಮುಖ್ಯವಾದ ವ್ಯಕ್ತಿತ್ವ ಭಗವಂತನಿಗೆ ಬಹಳ ಪ್ರಿಯರಾದವರು ಸೊ ಅದರಿಂದ ಇವತ್ತು ಅವರ ಒಂದು ಅವತಾರದ ದಿನ ಇವತ್ತು ನಾವು ಅವರಲ್ಲಿ ಪ್ರಾರ್ಥನೆ ಮಾಡೋಣ ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇರ್ತೀವಿ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರವ ಭಕ್ತ ಬೃಂದ ಅಂತ ಅವರ ಅನುಗ್ರಹ ಇದ್ರೆ ನಾವು ಖಂಡಿತವಾಗಿಯೂ ಚೈತನ್ಯ ಮಹಾಪ್ರಭುಗಳನ್ನ ಪಡಿಬೋದು ಕೃಷ್ಣನನ್ನ ಪಡಿಬಹುದು ಆಧ್ಯಾತ್ಮಿಕ ಜಗತ್ತಿಗೆ ಹೋಗಿ ಕೃಷ್ಣನ ಸೇವೆಯಲ್ಲಿ ತೊಡಗಬಹುದು ಆದ್ರಿಂದ ಅವರ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ ಯಾರು ಪ್ರವಚನವನ್ನ ಪ್ರವಚನದಲ್ಲಿ ಇದಾರೋ ಯಾರು ಇಲ್ವೋ ಎಲ್ಲರಿಗೂ ಅವರ ಅನುಗ್ರಹ ಸಿಗ್ಲಿ ಅಂತ ನಾವು ಪ್ರಾರ್ಥನೆಗಳನ್ನ ಮಾಡೋಣ ಹ್ಮ್ ಶ್ರೀ ಅದ್ವೈತ ಆಚಾರ್ಯರಿಗೆ ಜೈ ಹರೇ ಕೃಷ್ಣ ಓಕೆ ಇವತ್ತು ಇಲ್ಲಿ ನಿಲ್ಸೋಣ ಓಕೆ ಇಲ್ಲೇನು ಪ್ರಶ್ನೆ